హరే శ్రీనివాస. శుక్లాం భరధరం విష్ణుం శశివర్ణం చతుర్భుజం ప్రసన్న వదనం ధ్యాయేత్ సర్వ విఘ్నోపశాంతయే పూర్ణ సుగుణార్ణవనే అనగ పరమేశ్వరనే ఆనమి పేనినగే ఆనందమయ విష్ణు నిన్నయ సుమహిమెగళ నిన్నిచ్చయిందలే చెన్నాగి తెలిసే అచిన్న భక్తియ నీయో బుద్ధిర్బలం యశో ధైర్యం నిర్భయత్వం మరోగత అజాడ్యం వాక్పటుత్వం చ హనుమత్స్మరణాద్ భవేత్. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే దుర్వాది ద్వాంతరవే వైష్ణవేంధీవరేందవే శ్రీరాఘవేంద్ర గురవే నమో అత్యంత దయాళవే. ప్రసన్న వరదం ధ్యాయేత్ ప్రసన్న గుణపూరణం ప్రసన్న వెంకటం వందే గురుభావం పదాశ్రయే. శ్రీ ప్రసన్న వెంకటదాస గురుభ్యో నమః. 38ನೇ ಹಾಡನ್ನು ನಾವಿವತ್ ನೋಡ್ಬೇಕು. ಇದಕ್ಕೆ ರಾಸಕ್ರೀಡೆ ಅಂತ ಹೇಳ್ತಾರೆ. ಈ ಹಾಡು ರಾಸಕ್ರೀಡೆಯನ್ನು ಮತ್ತೆ ಇನ್ನು ಮುಂದೆ ಇನ್ನೊಂದು ಹಾಡಲ್ಲಿ ಕೂಡ ಈ ರಾಸಕ್ರೀಡೆ ಮುಂದುವರಿಯುತ್ತೆ. ಆಮೇಲೆ ಗೋಪಿಗೀತೆನೂ ಇರುತ್ತೆ. ಅದೆಲ್ಲ ಬೇರೆ ಬೇರೆ ಹಾಡುಗಳಾಗಿದೆ. ಈ ಹಾಡು ಸ್ವಲ್ಪ ತುಂಬಾ ದೀರ್ಘವಾದ ಕೃತಿಯೇ. ಅದರಲ್ಲಿ ಒಂದು 21 ಇದೆ ಪದ್ಯಗಳು. ನಾವು ಏಳೇಳು ಪದ್ಯಗಳಾಗಿಯೋ ನೋಡೋಣ ಅಂತ ಅನ್ನೋದನ್ನ ನೋಡ್ತೇವೆ. ಇಲ್ಲಿ ಈ ಹಾಡು ಹಿಂಗಿದೆ. ಈ ಹಾಡನ್ನು ನಾವು ಓದ್ಬೇಕಾದ್ರೂ, ರಾಸಕ್ರೀಡೆ ಬಗ್ಗೆ ತಿಳಿಬೇಕಾದ್ರೂ ಕೂಡ ಸ್ವಲ್ಪ ನಮಗ್ ಬಂದು ಒಂದು ಹಿನ್ನೆಲೆ ಏನು ಯಾವಾಗ್ಲೂ ಎಚ್ಚರ ಇಟ್ಕೋಬೇಕು ಅಂತಂದ್ರೆ, ಪರಮಾತ್ಮ ಬೇರೆ ಅವ್ರು ಹಂಗಿಲ್ಲ ಅಂತ ಅನ್ನೋದು. ಬೇರೆ ಜನರು ಬಂದು ಕಾಮದಿಂದ ಅವರು ಸೇರ್ತಾ ಇದ್ರು, ಹೆಣ್ಣು ಮಕ್ಕಳನ್ನು ಪ್ರೀತಿಸೋದು ಅದಕ್ಕೆಲ್ಲ ಅವ್ರಿಗೆ ಅವ್ರೊಳಗೆ ಇರುವಂತ ಕಾಮನೆಯನ್ನು ಅವ್ರು ಪೂರೈಸ್ಕೊಳ್ಳೋದಿಕ್ಕೆ, ಅವ್ರ ಬಯಕೆಯನ್ನು ತೀರಿಸ್ಕೊಳ್ಳೋದಿಕ್ಕೆ ಅಂತ. ಆದ್ರೆ ಭಗವಂತ ಹಾಗಿಲ್ಲ ಅಂತ ಅನ್ನೋದನ್ನ ನಾವ್ ಎಚ್ಚರ ಇಟ್ಕೋಬೇಕು ಅಂತ ಅನ್ನೋದನ್ನ ಆ ಗೋಪಿಕೆಯರೋಡ ಸ್ತೋತ್ರದಿಂದ ಕೂಡ ನಮಗೆ ಅದು ಗೊತ್ತಾಗತ್ತೆ. ಅವರೇ ಬಂದು ಗೋಪಿಕೆಯರು ಕೂಡ ಹರಿಯನ್ನು ಸ್ತೋತ್ರ ಮಾಡ್ತಾರೆ ಕೃಷ್ಣನನ್ನು, ಅದರಲ್ಲೂ ಗೊತ್ತಾಗತ್ತೆ. ಆಮೇಲೆ ಈ ಒಂದು ಹಾಡನ್ನು ನಾವು ಹೇಳ್ಬೇಕಾದ್ರು, ಅಧ್ಯಯನ ಮಾಡ್ಬೇಕಾದ್ರು ನಾವು ನಮ್ಮಲ್ಲೇ ಒಂದು ಮನವರಿಕೆ ಮಾಡ್ಕೋಬೇಕು. ದಟ್ ದೇವರೋಡ ಗುಣಗಳನ್ನು ನಾವು ಹೆಂಗೂ ತಿಳಿಯಾಕ ಸಾಧ್ಯ ಇಲ್ಲ. ತಿಳಿಯೋಂತ ಒಂದು ಪ್ರಯತ್ನದಲ್ಲಿ ಇದ್ದೇವಪ್ಪ, ಅದರಿಂದ ನೀನ್ ಇದನ್ನ ಸ್ವೀಕಾರ ಮಾಡ್ಬೇಕು ಅಂತ ಅನ್ನುವಂಥದ್ನ ನಾವು ಅವನಿಗೆ ಒಂದು ಸ್ತುತಿ ಮಾಡಿ ಆಮೇಲೆ ಇದನ್ನ ಓದೋದು ಅಂತ. ಇಲ್ಲಿ ಒಂದು ಸ್ತುತಿ ಇದೆ ಪುರಂದರದಾಸರ್ದು. ಅವ್ರು ಹೇಳ್ತಾರೆ, ಸಿರಿ ವಿರಿಂಚಾದಿಗಳು ಅರಿಯದಂತ ಮಹಿಮೆ, ಸಿರಿ ವಿರಿಂಚಾದಿಗಳು ಅರಿಯದಂತ ಮಹಿಮೆ, ಎಣಿಸಿ ಪಾಡುವುದಕ್ಕೆ ಅರ್ಹರ್ ಯಾರೈ, ಎಣಿಸಿ ಪಾಡುವುದಕ್ಕೆ ಅರ್ಹರಿ ಯಾರೈ, ಅರವಿಂದ ದಳನಯನ ಶರಣೆಂದವರ ಕಾಯ್ವ, ಅರವಿಂದ ದಳನಯನ ಶರಣೆಂದವರ ಕಾಯ್ವ, ಕರುಣಾಸಾಗರ ನಮ್ಮ ಪುರಂದರ ವಿಠಲ ಅಂತ. ಅಂದ್ರೆ ಇಲ್ಲಿ ಸಿರಿವಿರಿಂಚಾದಿಗಳು ಯಾರು? ಅವರು ಪರಮಾತ್ಮನಿಂದ ನೇರವಾಗಿ ಸಿರಿವಿರಿಂಚಿ ಅಂತ ಅನ್ನುವಂತ ಆ ಬ್ರಹ್ಮ ಹುಟ್ಟಿದ, ಮುಖ್ಯ ಪ್ರಾಣನು ಹುಟ್ಟಿದ, ಮುಖ್ಯ ಪ್ರಾಣರ ಮಕ್ಕಳಾಗಿ ಇರುವಂತವ್ರು, ಅಥವಾ ಈ ಗರುಡಶೇಷಾದಿಗಳು ಅವರೆಲ್ಲ ಬಂದು ಆ ಮೊಮ್ಮಕ್ಕಳು, ಅವರು ಮತ್ತೆ ಇನ್ಯಾರಾದ್ರೂ ಕೂಡ ಭಗವಂತನೋಡ ಗುಣವನ್ನು ಅರಿಯಲಾರು, ರಮೆಯೇ ಅರಿಲಾರು ಪೂರ್ತಿಯಾಗಿ ಅಂತ ಅನ್ವಾಗ, ಎಣಿಸಿ ಪಾಡುವುದಕ್ಕೆ ಅರ್ಹರು ಯಾರೈ ಅಂತಾರೆ. ಯಾರಿದ್ದಾರೆ ಇವನನ್ನು ಬಂದು ನನಗೆ ಈ ಗುಣಗಳೆಲ್ಲ ಗೊತ್ತಾಗಿದೆ ಅಂತ ಹೇಳೋ ಅವ್ರು ಯಾರಿದ್ದಾರೆ ಅಂತ ಪುರಂದರದಾಸರು ಹೇಳಿದ್ರು. ಆದ್ರೆ ಭಗವಂತ ಹೇಗಿದ್ದಾನ ಅಂದ್ರೆ, ಅರವಿಂದ ದಳನಯನ ಅಂದ್ರು, ಅವನು ಸುಂದರವಾದ ಕಣ್ಣುಳ್ಳವನಾಗಿದ್ದಾನ. ಈ ಅರವಿಂದವಾಗಿರುವಂತ ಕಣ್ಣನ್ನು ಯಾರು ಚಿಂತಿಸ್ತಾರೆಯೋ ಅವ್ರಿಗೆ ಬಂದು ಅವನ್ ಬಂದು ಕರುಣಾದೃಷ್ಟಿಯಿಂದ ನೋಡ್ತಾನ ಅಂತಂದ್ರು. ಆ ಕರುಣಾದೃಷ್ಟಿಯನ್ನೇ ಅಪೇಕ್ಷೆ ಮಾಡ್ತೀನಿ ಅಂತಂತಾರೆ. ಶರಣಂದವರ ಕಾಯ್ವ, ಅವನೋಡ ಒಂದು ಈ ಕರುಣಾದೃಷ್ಟಿಗೆ ನಾವು ಪಾತ್ರರಾಗ್ಬೇಕಾದ್ರೆ ಅವನಿಗೆ ನಾವು ಶರಣಾಗತಿಯನ್ನು ಮಾಡ್ಬೇಕು ಅಂತಾರೆ. ಶರಣಾಗತಿ ಮಾಡಿದವರಿಗೆ ಅವನೋಡ ಕರುಣೆಯನ್ನು ಅವನು ಹರಿಸ್ತಾನ. ಕಾಯ್ವ ಅಂತಂದ್ರು, ನಮ್ಮ ಅಪರಾಧಗಳನ್ನು ಮನ್ನಿಸಿ ನಮ್ಮನ್ನು ರಕ್ಷಿಸುವ ಕಾಯುವ ಅಂತ ಕರುಣಾಸಾಗರಿನಿಗೆ ನನ್ನ ನಮಸ್ಕಾರ ಅಂತ ಪುರಂದರದಾಸರು ಹೇಳ್ತಾರೆ. ಈ ಸ್ತೋತ್ರವನ್ನೇ ನಾವು ಮಾಡಿ ಇಂಥ ಒಂದು ಚಮತ್ಕೃತಿಯಾಗಿರುವಂತ ಈ ರಾಸಕ್ರೀಡೆಯನ್ನು ನಾವು ಓದೋದಕ್ಕೋ ಅರ್ಥ ಮಾಡೋದಕ್ಕೋ ಅರ್ಹರೇ ಅಲ್ಲ ಅಂತ ತಿಳ್ಕೊಂಡೇ ಅದನ್ನ ನಾವು ಅರ್ಥ ಮಾಡಕ್ ಪ್ರಯತ್ನ ಮಾಡ್ತೇವೆ. ಆದ್ರೆ ಆ ಶರಣಾಗತಿ ಮಾಡಿ ನಾವು ನಿನ್ನ ರೂಪ, ನಿನ್ನೋಡ ಒಂದು ಕ್ರಿಯೆ, ನಿನ್ನೋಡ ಲೀಲೆ, ಇದರಲ್ಲಿ ಏನು ವಿಶಿಷ್ಟತೆ ಇದೆ ಅದನ್ನು ನೀನು ನಮಗೆ ತಿಳಿಸುಪ್ಪ ಅಂತ ಹೇಳ್ತಾಯಿ ಈ ಹಾಡನ್ನು ನಾವು ನೋಡಿದ್ರೆ ಹೀಗಿದೆ ಅದು. ಕಾಮನಯ್ಯನ ಕಾಮಿನಿಯರ ಕಾಮುಕ ಭಕ್ತಿಯೇ ಮುಕ್ತಿ, ಸೋಮ ಕುಲಾಬ್ದಿ ಸೋಮ ನೀರದ ಶಾಮನ ಪ್ರೇಮ ಪಾತ್ರರು ಕಾಮನಯ್ಯನ ಅಂತ ಇಲ್ಲಿ ಶುರು ಮಾಡಿದ್ರು. ಅಂದ್ರೆ ಇಲ್ಲಿ ರಾಸಕ್ರೀಡೆಯಲ್ಲೇ ಕಾಮ ಅಂತ ಅನ್ನುವಂಥದ್ದೇ ಅದಕ್ಕೆ ಕಾರಣ ಅಲ್ಲ ಅಂತ ಅನ್ನೋದು ನಿಮ್ಗೆ ಆ ಮೊದಲನೇ ಶಬ್ದದಲ್ಲೇ ದಾಸರು ನಮ್ಗೆ ಎಚ್ಚರ ಕೊಡ್ತಾರೆ.
ಮೊದಲನೇ ಶಬ್ದವೇ ಶುರುವಾಗೋದು ಕಾಮನಯ್ಯನ ಅಂತ. ಯಾರು ಬಂದು ಎಲ್ಲಾ ಜೀವರಾಶಿಗಳು, ಇವಾಗ ಜೀವರಾಶಿಗಳಲ್ಲಿ ಈ ಮೈಥುನ ಅಂತ ಅನ್ನೋದು ಆಗೋದ್ಬೇಕಾದ್ರೆ, ಅದು ಪ್ರೀತಿಯಿಂದ ಆಗ್ಬೇಕಾದ್ರೆ ಅದರಲ್ಲಿ ಬಂದು ಕಾಮ ಅಂತ ಅನ್ನೋಂತ ಜಾಗೃತಿ ಇರತ್ತೆ. ಹೇಗಾದ್ರೂ ಕಾಮ ಇಲ್ದೇನೆ ಈ ಮೈಥುನ ಅಂತ ಅನ್ನೋದು ಆಗೋದೇ ಇಲ್ಲ ಅಂದ್ರು. ಆ ಕಾಮದಿಂದ ತಾನೆ ಇದಾಗತ್ತೆ ಆ ಹೆಣ್ಣು ಗಂಡಿನ ಸಂಬಂಧ. ಆ ಕಾಮ ಜಾಗೃತಿ ಆಗುವಂತದ್ದು ಅಂತ ಅನ್ನೋಂಥದ್ದು ಯಾರಿಂದ ಆಗತ್ತೆ? ಅವನು ಕಾಮ ಅಂತ ಅನ್ನೋಂತ ಹೆಸರಿನ ದೇವತೆ. ಆದ್ರೆ ಈ ಕಾಮನಿಗೆ ಒಂದು ತಂದೆ ಇದ್ದಾನ ಅಂತಂದ್ರು. ತಂದೆ ಅಂತಂದ್ರೆ ಯಾರಿಂದ ಇವನು ಈ ದೇಹವನ್ನು ಪಡೆದ ಅಂತಾಯ್ತು ನಮಗೆ ಲೋಕದಲ್ಲಿ. ದೇವತೆಗಳಿಗೆ ಏನರ್ಥ ಅಂತಂದ್ರೆ ಯಾರಿಂದ ಅವನು ಆ ದೇಹವನ್ನು ಪಡೆದ ಮಾತ್ರ ಅಲ್ಲ, ಯಾರಿಂದ ಬಂದು ಅವನು ಆ ಸಾಮರ್ಥ್ಯವನ್ನು ಪಡೆದ ಕೂಡ. ಯಾವ ಕೆಲಸವನ್ನು ಅವನು ಮಾಡ್ಬೇಕು ಆ ಕೆಲಸಕ್ಕೆ ಬೇಕಾದ ಸಾಮರ್ಥ್ಯವನ್ನು ಅವನು ಪಡೆದ. ಬ್ರಹ್ಮನೊಳಗೆ ಬ್ರಹ್ಮರೂಪ, ಶಿವನೊಳಗೆ ಶಿವರೂಪ, ಕಾಮನೊಳಗೆ ಕಾಮರೂಪ ಅಂತ. ಅವನು ಯಾವ ರೂಪವನ್ನು ತಗೊಂಡು ಅಲ್ಲಿದ್ದಾನೋ ಆ ರೂಪದಿಂದವೇ ಅವನು ಅವ್ರಿಗೆ ಪ್ರಚೋದನೆಯನ್ನು ಮಾಡ್ತಾನ. ಅವರಿಗೆ ಆ ಪ್ರಚೋದನೆ ಇದ್ರೆ ತಾನ ಅವರು ಬೇರೆ ಜನರನ್ನು ಪ್ರೇರೇಪಿಸಿ ಅವರಿಂದ ಕಾರ್ಯಗಳನ್ನು ಅವ್ರು ಮಾಡಕ್ ಸಾಧ್ಯ ಅಂತ. ಕಾಮನೋಡ ತಂದೆಯಾಗಿರುವಂತ ಆ ಶ್ರೀಹರಿ ಸ್ವಾಮಿ ಕೃಷ್ಣನಾಗಿ ಬಂದಿದ್ದಾನಲ್ಲ, ಅವನು ಕಾಮಿನಿಯರ ಕಾಮುಕ ಭಕ್ತಿಯೇ ಮುಕ್ತಿ ಅಂತಂದ್ರು. ಕಾಮಿನಿಯರಾಗಿರುವಂತ ಈ ಗೋಪಿಯರು, ಆ ಗೋಪಿಯರು ಗೋಪಿಕಾ ಸ್ತ್ರೀಯರು ಏನ್ ಮಾಡಿದ್ರು, ಅವರು ತಪಸ್ ಮಾಡಿದ್ರು ಹಿಂದೆಯೇ. ಭಗವಂತನೋಡ ಅಂಗಸಂಗವನ್ನು ನಾವು ಪಡಿಬೇಕು ಅಂತ ಅನ್ನುವಂತ ಒಂದು ಬಯಕೆಯಿಂದವೇ ಅವರು ಈ ಭೂಮಿಯಲ್ಲೇ ಅವರು ತಗೊಂಡಿರುವಂತ ದೇಹ ಅದಕ್ಕೆ ಒಂದೇ ಒಂದು ತನ ಅದ್ರೋಡ ಕಾರಣವಾಗಿದೆ, ದೇವರೋಡ ಅಂಗಸಂಗವನ್ನು ಪಡಿಬೇಕು ಅಂತ. ಅದನ್ನು ಬಂದು ಭಗವಂತ ನೆರವೇರಿಸೋದಕ್ಕೆ ಇದೆ ಅಂತ ಅಂದ್ಬಿಟ್ಟು ಅವರಿಗೆ ಅವನು ಭರವಸೆಯನ್ನು ಕೊಟ್ಟಿದ್ದಾನ. ಅವನು ಶರಣೆಂದವರ ಕಾಯುವ. ಆ ಕಾಮಿನಿಯರಾಗಿರುವಂತವ್ರು ಕಾಮುಕ ಭಕ್ತಿ ಇಟ್ಕೊಂಡಿದ್ರು. ಇಲ್ಲಿ ಬಂದು ಭಕ್ತಿಯಲ್ಲಿ ಒಂದು ಕಾಮುಕ ಅಂತ ಅನ್ನೋದು ಸೇರಿತು. ಭಕ್ತಿ ಅಂತ ಅನ್ನುವಂಥದ್ರಲ್ಲಿ ಕಾಮುಕ ಭಕ್ತಿ ಅಂತ ಅನ್ನುವಂಥದ್ದು ಒಂದು ಪ್ರೇಯಸಿ ತನ್ನ ಪ್ರೇಯಸನ್ನ ಬಂದು ಹೆಂಗ ಅವಳು ಪ್ರೀತಿಸೋಳು ಅಂತ ಅನ್ನುವಂಥದ್ರಲ್ಲಿ ಆ ಕಾಮುಕ ಭಕ್ತನೇ ಇರತ್ತೆ. ಆ ಕಾಮುಕ ಭಕ್ತಿಯಿಂದ ಇವರು ಭಗವಂತನನ್ನು ಅವರು ಪ್ರೀತಿಸಿದ್ರು. ಅಂದ್ರೆ ಪ್ರೀತಿಯಲ್ಲೇ ಬಂದು ಹೆಂಗ ಸಖತ್ವ ಇರತ್ಯೋ, ಹೇಗ ಬಂದು ದಾಸತ್ವ ಇರತ್ಯೋ, ಆ ತರ ಕಾಮುಕತ್ವ ಅಂತ ಅನ್ನುವಂಥದ್ದು ಒಂದು ಇರತ್ತೆ ಅಂತಾರೆ. ಆದ್ರೆ ಅದು ಸಹಜವಾಗಿ ಎಲ್ಲರಿಗೂ ಇರುವಂತದ್ದಲ್ಲ. ಈಗ ದಾಸಭಕ್ತಿ ಅಂತ ಅನ್ನುವಂಥದ್ದು ಎಲ್ಲರಿಗೂ ಸಹಜವಾಗಿ ಮಾಡ್ಬೇಕಾದದ್ದು. ಸಖತ್ವ ಅಂತ ಅನ್ನುವಂಥದ್ದು ಕೆಲವ್ರಿಗೆ ಮಾತ್ರ ಅದ್ ಮೀಸಲಿರತ್ತೆ. ಎಲ್ಲರಿಗೂ ಕೂಡ ಭಗವಂತನಲ್ಲಿ ಒಂದು ಸಖನಾಗಿ ಇರೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಆದ್ರೆ ಅದು ಕೂಡ ದೂರ ಇಲ್ಲ, ಮಾಡ್ಬೋದು ಸ್ವಲ್ಪ ಮಟ್ಟಿಗೆ. ಆದ್ರೆ ಕಾಮುಕ ಭಕ್ತಿ ಅಂತ ಅನ್ನೋದು ಬರೀ ಕೆಲವ್ರಿಗೆ ಮಾತ್ರ ಅದ್ ಮೀಸಲು. ಅದ್ರಲ್ಲಿ ಗೋಪಿಕಾ ಸ್ತ್ರೀಯರು ಒಬ್ರು. ಅಪ್ಸರಾ ಸ್ತ್ರೀಯರಲ್ಲಿ ಕೆಲವ್ರಿಗೆ ಇದು ಇದೆ, ಆ ತರ ಇವ್ರಿಗೂ ಇದೆ ಅಂತ ಅನ್ನೋದು ಹೇಳ್ತಾಯಿ. ಕಾಮುಕ ಭಕ್ತಿಯೇ ಮುಕ್ತಿ ಅಂತಂದ್ರು. ಇದು ಬರೀ ಕಾಮ ಅಲ್ಲ ಅಂತ ಅನ್ನೋದು ಕಾಮುಕ ಭಕ್ತಿ ಶಬ್ದವೇ ಹೇಳುತ್ತೆ. ಅವರು ಕೃಷ್ಣನ ಅಂಗಸಂಗವನ್ನು ಬಯಸಿದ್ದು ಕಾಮದಿಂದ ಅಲ್ಲ. ಕಾಮದಿಂದ ಬಯಸಿದ್ರೆ ಹೇಗಿರೋರು ಅಂತ ಅನ್ನೋದಕ್ಕೆ ರಾಮಾಯಣದಲ್ಲಿ ಒಂದೇ ಒಂದು ಪ್ರಸಂಗ ಬರುತ್ತೆ. ಅವಾಗ ಏನ್ ಮಾಡಿದ್ಲು, ಆ ಶೂರ್ಪಣಕ್ಕೆ ಬಂದ್ಲು. ಶೂರ್ಪಣಕ್ಕೆ ಬಂದಾಗ ರಾಮನ ನೋಡಿದ್ಲು, ಅವಳಿಗೆ ಬಯಕೆ ಆಯ್ತು. ಇವನು ಸುಂದರ ಪುರುಷ, ಇವನನ್ನು ಸೇರಿದ್ರೆ ನಂಗೆ ಆನಂದ ಆಗೋದು ಅಂತ ಅವಳು ಅನ್ಕೊಂಡ್ಲು. ಅವಾಗ ರಾಮನ ಹತ್ರ ಹೋದಾಗ ರಾಮ ಅಂತಾನ, ನನ್ನ ಹತ್ರ ಹೆಂಡತಿ ಆಲ್ರೆಡಿ ಇದ್ದಾಳೆ, ನಾನು ನಿನ್ನನ್ನು ಮದುವೆ ಆಗಕ್ ಆಗ್ಲಾರ್ದು, ಅಲ್ಲಿದ್ದಾನ ನೋಡು ನನ್ನ ತಮ್ಮ, ಅವನ್ ಹೆಂಡತಿ ಊರಲ್ಲಿದ್ದಾಳೆ, ನೀ ಅಲ್ಲಿ ಹೋಗು ಅಂತಂದ್ಲು. ಈಗ ಅವಳಿಗೆ ನಿಜವಾಗ್ಲೂ ರಾಮನ್ ಮೇಲೆಯೇ ಪ್ರೀತಿ ಇದ್ರೆ ಅವಳು ಯಾರನ್ನ ಹೋಗು ಅಂತಂದ್ರೆ ಹೋಗ್ಲಾಳು, ಅಲ್ಲೇ ಇದ್ದಿರೋಳು. ಆದ್ರೆ ಅವಳಿಗೆ ದೇಹನ ತಾನ ಅವಳು ಪ್ರೀತಿಸ್, ದೇಹದಿಂದ ಅವಳು ಸುಖವನ್ನು ಬಯಸಿದ ಕಾರಣ ಅಲ್ಲಿರುವಂತ ಹುಡುಗನು ಸುಂದರನಾಗಿದ್ದಾನ, ಅಲ್ಲಿ ಹೋಗೋಣ ಅಂತ ಅಲ್ಲಿ ಹೋದ್ಲು. ಅವನಂದ, ಇಲ್ಲ ಇಲ್ಲ, ನಾನ್ ಬಂದು ನನ್ನ ಅಣ್ಣನ್ ಸೇವೆಗಾಗಿ ಈ ಜೀವನವನ್ನು ನಾನು ಇವಾಗ ಮೀಸಲಿಟ್ಟಿದ್ದಾನೆ, ನಾನೇನು ಮದುವೆ ಆಗಕ್ಕಾಗಲ್ಲ, ನೀನ್ ಅವನವೇ ಕೇಳು ಅಂತಂದ್ಲು. ಅವಳು ಅಲ್ಲಿ ಬಿಟ್ಟು ಇಲ್ಲಿ ಬಂದ್ಲು ವಾಪಸ್ಸು. ಇದ್ರಿಂದ ಏನ್ ಗೊತ್ತಾಗತ್ತೆ ಅಂತ ಅನ್ನೋದ್ರೆ, ಕಾಮುಕ ಭಕ್ತಿ ಅಂತ ಅನ್ನೋಂಥದ್ದು ಅದಲ್ಲ ಅಂತ. ಅದ್ ಬರೀ ಕಾಮನೆ ಅವರಿಗೆ, ಬರೀ ಒಂದು ಸುಖವನ್ನು, ನಾವು ದೈಹಿಕವಾಗಿ ಒಂದು ಸುಖವನ್ನು ಮಾತ್ರ ಬಯಸ್ತಾ ಇದ್ಲು, ಅದಕ್ ಭಗವಂತ ಅವಲ್ಲೇ ಅಂತಂದ. ಆದ್ರೆ ಇವರು ಗೋಪಿಕೆಯರು ಹೆಂಗಿದ್ರು ಅಂದ್ರೆ, ಕಾಮುಕ ಅಂತ ಅನ್ನೋಂಥದ್ದು ಅವರು ದೇಹ ಸಂಘ, ಆ ಭಗವಂತನೋಡ ಅಂಗಸಂಗವನ್ನು ಪಡಿಬೇಕು ಅಂತ ಅನ್ನೋಂಥ ಕಾಮನೆಯೂ ಇತ್ತು, ಜೊತೆಯಲ್ಲಿ ಭಕ್ತಿಯೂ ಇತ್ತು ಅಂತಾರೆ. ಆ ಭಕ್ತಿ ಅಂತ ಅನ್ನೋದ್ರೆ ಉತ್ಕೃಷ್ಟವಾದ ಭಕ್ತಿ ಇತ್ತು. ಭಗವಂತನೇ ಅವರನ್ನು ಬಂದು ಒಂದು ಕೊಳಲನ್ನ ನಾದದಿಂದ ಅವ್ರನ್ನ ಕರೆದ ಅಂತಂದ್ರೆ ಎಷ್ಟು ಭಕ್ತಿ ಅವರಲ್ಲಿ ಇದೆ ಅಂದ್ರೆ, ಭಗವಂತ ಮೆಚ್ಚಿದನಾದ್ನ ಅಂತ. ಭಗವಂತ ಮೆಚ್ಚಿದ್ರೆ ತಾನೇ ಅವನನ್ನು ನಾವು ಬಂದು ಅವನೋಡ ಕರೆಗೆ ನಾವು ಕಿವಿ ಕೊಡಕ್ ಸಾಧ್ಯ. ಯಾರನ್ನು ಬಂದು ಭಗವಂತ ಇಚ್ಛಿಸ್ತಾನೋ ಅವ್ರು ಬಂದು ನನ್ನ ಭಕ್ತರಾಗ್ಬೇಕು ಅಂತ, ಅವರಿಂದ ಮಾತ್ರ ಭಕ್ತಿ ಅಂತ ಅನ್ನುವಂಥದ್ನ ಅಭಿವ್ಯಕ್ತ ಮಾಡಿಸ್ಕೊಳಕ್ ಸಾಧ್ಯ ಅಂತ. ಕಾಮುಕ ಭಕ್ತಿಯೇ ಇವರಿಗೆ ಮುಕ್ತಿ ಅಂತ. ಮುಕ್ತಿ ಸಾಧನೆ ಅಂತಂದ್ರೆ
ಈ ಜೀವರಿಗೆ ಯಾರು ಈ ಗೋಪಿಯರಾಗಿ ಬಂದಿದ್ದಾರೆಯೋ ಅವ್ರಿಗೆ ಬಂದು ಕಾಮುಕ ಭಕ್ತಿಯೇ ಮುಕ್ತಿ ಸಾಧನೆ ಅಂತಂದ್ರು. ಸೋಮ ಕುಲಾಬ್ಧಿ ಸೋಮ, ಸೋಮ ಕುಲ ಅಬ್ಧಿ ಅಂದ್ರೆ ಸೋಮ ಕುಲ ಅಂತಂದ್ರೆ ಈ ಚಂದ್ರ ವಂಶ ಅಂತ ಅನ್ನುವಂಥದ್ರಲ್ಲಿ ಒಂದು ಹುಟ್ಟಿರುವಂತ ಚಂದ್ರನಾಗಿ ಇರುವಂತ ಈ ನೀಲ ಮೇಘ ಶ್ಯಾಮನಾಗಿರುವಂತ ಕೃಷ್ಣ ಅಂದ್ರೆ ಚಂದ್ರ ವಂಶದಲ್ಲಿ ಸೋಮ ಕುಲಾಬ್ಧಿ ಹಂಗೆ ಅಂತನ್ವಾಗ್ಲೆ ನಾವು ಬಂದು ಆ ನೀರು ಸಮುದ್ರದಲ್ಲಿ ಜನಿಸಿದ ಆ ಚಂದ್ರ ಅವನಂಗೆ ಸುಂದರವಾಗಿ ಇರುವಂತ ಅಂದ್ರೆ ನಮ್ಗೆ ಅವನಂಗೆ ಅಂತನ್ವಾಗ್ಲೆ ಅವನು ತರ ಭಗವಂತನ ನಾವು ಹೋಲಿಸೋದಿಕ್ಕೆ ಭಗವಂತ ಅವನಿಗಿಂತ ಎಷ್ಟೋ ಪಟ್ಟು ಸುಂದರನೇ. ಆದ್ರೆ ಜನರಿಗೆ ಒಂದು ಅರ್ಥ ಆಗ್ಬೇಕಾದ್ರೆ ಅವರಿಗೆ ಒಂದು ದೃಷ್ಟಾಂತ ಬೇಕು. ಅದಕ್ಕೆ ಚಂದ್ರನಾಗಿರುವಂತ ಒಂದು ಸುಂದರವಾಗಿರುವಂತ ಮುಖ ಒಂದು, ಮತ್ತೆ ಅವನ್ ಚಂದ್ರ ವಂಶದಲ್ಲೇ ಹುಟ್ಟಿದ ಆ ಚಂದ್ರನಾಗಿರುವಂತ ನೀರದ ಶ್ಯಾಮನ. ನೀರದ ಅಂತಂದ್ರೆ ನೀರು ತುಂಬಿರುವಂತ ಮೋಡಗಳು, ಮೋಡಗಳು ಯಾವ್ದು ನೀರನ್ನು ಕೊಡತ್ಯೋ ಅಂತದ್ದು. ನೀಲ ಮೇಘವಾಗಿರುವಂತ ಆ ಶ್ಯಾಮ, ಸುಂದರವಾಗಿರುವಂತ ಕೃಷ್ಣ, ಪ್ರೇಮ ಪಾತ್ರರು ಹಂಗೆ ಅಂತಂದ್ರು. ಇಲ್ಲಿ ಪ್ರೇಮ ಪಾತ್ರರು ಯಾರು ಪ್ರೇಮ ಪಾತ್ರರಾಗಿದ್ದಾರೆ? ಗೋಪಿಕೆಯರು. ಅವರು ಭಗವಂತನೋಡ ಪ್ರೇಮಕ್ಕೆ ಪಾತ್ರರಾಗಿದ್ದಾರೆ ಅಂತ ಅನ್ನೋದನ್ನ ತಿಳಿಸ್ತಾರೆ. ಇಲ್ಲಿ ಈ ಈ ಜಾಗದಲ್ಲಿ ಬಂದು ಶುಕ ಋಷಿಗಳಿಗೆ ಹೇಳಿರುವಂತ ಮಾತೇನು ಅಂತಂದ್ರೆ, ಶ್ರೀ ಬಾದರಾಯಣಿ ಉವಾಚ ಭಗವಾನ್ ಪಿತಾ ರಾತ್ರಿ ಶಾರದೋತ್ಫುಲ್ಲ ಮಲ್ಲಿಕಾ ವೀಕ್ಷ್ಯರಂತು ಮನಶ್ಚಕ್ರೆ ಯೋಗ ಮಾಯಾಂ ಉಪಾಶ್ರಿತ. ಈಗ ಆ ಭಗವಂತ ಬಂದು ಇವರಲ್ಲಿ ಮನಸ್ಸನ್ನು ಇವರಿಗೆ ಆನಂದವನ್ನು ಕೊಡಬೇಕು ಅಂತ ಅನ್ನುವಂತ ಮನಸ್ಸನ್ನು ಇಟ್ಟ ಅಂತಾರೆ. ಯೋಗ ಮಾಯಾಂ ಉಪಾಶ್ರಿತ, ಅವನು ಈ ಲೋಕದಲ್ಲಿರುವಂತ ಈ ಭಗವಾನ್ ಅಪಿ ತಾ ರಾತ್ರಿ ಅಂತಾರೆ. ಅಂದ್ರೆ ಭಗವಂತನೇ ಈ ರಾತ್ರಿ ಹಂಗೆ ಅಂತ ಅನ್ನುವಂಥದ್ರೆ, ರಾತ್ರಿ ಹಂಗೆ ಅಂತ ಅನ್ನೋಂದ್ ಶಬ್ದದಲ್ಲಿ ಬಂದು ಈ ರಾತ್ರಿ ಕಾಲದಲ್ಲಿ, ಯಾವ ರಾತ್ರಿ ಕಾಲದಲ್ಲಿ ಅಂದ್ರೆ ಶಾರದ ಅಂತ ಅಂದ್ರೆ ಶರದ್ ಋತು, ಶರದ್ ಋತುವಲ್ಲಿರುವಂತ ಈ ರಾತ್ರಿ ಕಾಲದಲ್ಲಿ ಮಲ್ಲಿಗೆ ಹೂಗಳೆಲ್ಲ ಚೆನ್ನಾಗಿ ಚಿಗರಿರುವಾಗ ಅವನು ಅದನ್ನು ನೋಡಿದ. ಅವನಂದ, ನಾನು ರಂತುಂ ಅಂತಂದ್ರೆ ರತಿಕ್ರೀಡೆಯನ್ನು ನಾನು ಅನುಭವಿಸೋದಕ್ಕಿಂತ ಯಾರು ಅಪೇಕ್ಷೆ ಪಡ್ತಾರೆಯೋ ಅವರಿಗೆ ಕೊಟ್ಟು ಆನಂದ ಪಡ್ಬೇಕು ಅಂತ ಅನ್ನುವಂತ ಒಂದು ಮನಸ್ಸಲ್ಲಿ ಅವನು ಮಾಡಿದ ಅಂತಾರೆ. ಮಾಡಿಬಿಟ್ಟು ಅವನೋಡ ಯೋಗ ಮಾಯೆಯಿಂದ, ಯಾವುದು ಯೋಗ ಮಾಯೆ ಅಂದ್ರೆ ಅವನ ಇಚ್ಛೆ, ಯಾವುದು ನಡಿವೆ ನಡಿಲಾರ್ದು ಅದನ್ನ ನಡೆಸುವಂತವ. ಯಾಕೆಂದ್ರೆ ಗೋಪಿಕೇಶ್ರೀಯರು ಅಂದ್ರೆ ಅವ್ರ ಅಪ್ರಾಕೃತರಲ್ಲ, ಅವ್ರಿಗೆ ಬಂದು ಒಂದು ಪ್ರಾಕೃತವಾದ ದೇಹ ಇದೆ. ಪರಮಾತ್ಮ ಅಂತಂದ್ರೆ ಅವನ ಅಪ್ರಾಕೃತ, ಆದ್ರೆ ಈ ಅಪ್ರಾಕೃತನಾಗಿರುವಂತ ಪರಮಾತ್ಮನೇ ಈ ಪ್ರಾಕೃತವಾಗಿರುವಂತ ಸ್ತ್ರೀಯರಿಗೆ ಕೂಡ ರತಿಕ್ರೀಡೆ ಮೂಲ್ಯವಾಗಿ ಆನಂದವನ್ನು ಕೊಡಬೇಕು ಅಂತ ಅನ್ನೋಂಥದ್ನ ಅವನು ಉದ್ದೇಶ ಮಾಡಿದ ಅಂತಂದ್ರು. ಅವನು ಉದ್ದೇಶ ಮಾಡಿದ ಅಂತಂದ್ರೆ ಅದ್ ನಡೆಯೋದಕ್ಕೆ ಏನು ಅಡ್ಡಿಯೇ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ, ಮುಗ್ಧಾಂಗಿಯಳ ಮುಖವನ್ನು ಪ್ರಿಯ ಸ್ನಿಗ್ಧ ಸುಹಾಸದಲ್ಲಿ ಚುಂಬಿಸುವಂತೆ ದುಗ್ಧಾಬ್ಧಿಯ ಜಾತ ಉದಯದಲ್ಲಿ ಪ್ರಾಕ್ತಿಗ್ವದು ಸಂಗಮ ಮೆರೆಯಲು ಸುಗ್ಗಿಯಾಯಿತು ಗೋಪಾಲಕರ ವಧು ವರ್ಗಕ್ಕೆ ಎಲ್ಲ ಕಬ್ಬು ಬಿಲ್ಲವನ ಸುಮಾರ್ಗಣಕ್ಕೆ ಮರುಳುಗೊಂಡ ರಾಘವರ್ ಉಗ್ಗಡ ವೇಣುನಾದಕ್ಕೆ. ಅವನು ಆತರ ನಿಶ್ಚಯ ಮಾಡಿದ ಕೂಡ್ಲೆ ಅವನು ಏನ್ ಮಾಡಿದ ಅಂದ್ರೆ ವೇಣುನಾದವನ್ನು ಮಾಡಿದ. ವೇಣುನಾದದಿಂದ ಅವನು ಆ ಸ್ತ್ರೀಯರನ್ನು ಕರಿತಾ ಇದ್ದಾನ ಅಂತ ಅನ್ನೋದು ನಮಗೆ ಅಲ್ಲಿ ತಿಳಿಯಾಕ ಬರುತ್ತೆ. ಯಾಕಂದ್ರೆ ವೇಣುನಾದಕ್ಕೆ ಏನಾಯ್ತು, ವೇಣುನಾದಕ್ಕೆ ಅಂತಂದ್ರೆ ಉಗ್ಗಡವಾದ ವೇಣುನಾದ. ಆ ವೇಣುನಾದ ಅಂತಂದ್ರೆ ಅದು ಅಷ್ಟು ಲೌಡ್ ಅಂಡ್ ಕ್ಲಿಯರ್ ಆಯ್ತು ಅಂತಾರೆ. ಯಾರ ಕಿವಿ ಕೇಳಿಸ್ಬೇಕು ಅವರಿಗೆ ಅದು ಅಷ್ಟು ಎನರ್ಜೈಸ್ಡ್ ಆಯ್ತು. ಅವ್ರು ಅದನ್ನ ಕೇಳ್ಕೊಂಡ್ ಕೂಡ್ಲೇನೆ ಎಲ್ಲ ಬಿಟ್ಟು ಓಡಿ ಬರೋ ಹಂಗ ಇರುವಂತ ನಾದವಾಗಿತ್ತು. ಅದನ್ನು ನಿರಾಕರಣೆ ಮಾಡುವಂತದ್ದೇ ಅಲ್ಲ, ಅಂತ ಒಂದು ಕೂಗು ಅದು ಅಂತಾರೆ. ಉಗ್ಗಡವಾದ ಒಂದು ಶಬ್ದ ಬಂತು ಆ ವೇಣುನಾದಕ್ಕೆ. ಏನಾಯ್ತು ಅಂದ್ರೆ ಇವರೆಲ್ಲ ಆ ಕಾಮನ ಬಿಲ್ಲು ಅಂತ ಅನ್ನೋದು ಇವ್ರ ಮೇಲೆ ಸೋಕಿತು ಅಂತಾರೆ. ಆ ಕಾಮನದ ಬಿಲ್ಲಿಂದ ಸೋಕಿ ಅವ್ರಿಗೆ ಬಂದು ಮನಸ್ಸೆಲ್ಲ ಕೂಡ ಈ ಕೃಷ್ಣನಲ್ಲೇ ಬಂದ್ ನಿಂತಿತು. ಆ ಅವರು ಮರುಳಾದ್ರು ಅಂತಾರೆ. ಮನಸ್ಸಲ್ಲಿ ಅವ್ರಿಗೆ ಇನ್ನೇನು ತೋಚ್ತಾನೆ ಇಲ್ಲ, ಎಲ್ಲವನ್ನು ಕೃಷ್ಣನ್ ಬಗ್ಗೆನೆ ಅವ್ರು ಆಲೋಚನೆ ಮಾಡ್ತಾ ಇದ್ರು. ಮುಗ್ಧಾಂಗಿಯಳ ಮುಖವನು, ಮುಗ್ಧಾಂಗಿಯಳು ಅಂತಂದ್ರೆ ಸುಂದರವಾಗಿರುವಂತ ಒಂದು ಹುಡುಗಿ. ಅವಳೋಡ ಗಂಡ ಊರಿಗೆ ಹೊರಗೋಗಿದಾನ, ಇವಾಗ ಬಂದ ವಾಪಸ್ಸು ಅಂತಂದ್ರೆ ಅವನು ಅವಳೋಡ ಮುಖವನ್ನು ನೋಡಿ ಆ ಅವಳೋಡ ಕೆನ್ನೆಯಲ್ಲಿ ಒಂದು ಚುಂಬನವನ್ನು ಇಡ್ತಾನ ಪ್ರೀತಿಯಿಂದ ಅಂತಾರೆ. ಆತರ ಬಂದು ಈ ಆಕಾಶದಲ್ಲಿ ಇರೋಂತ ಚಂದ್ರ ಅವನೋಡ ಕಿರಣದ ಮೂಲ್ಯವಾಗಿ ಈ ದಿಕ್ಕುಗಳು ಅಂತ ಅನ್ನುವಂತ ಅವನ ಹೆಂಡತಿಯರ್ನು ಅವರನ್ನು ಬಂದು ಅವನು ಚುಂಬಿಸ್ತಾ ಇದ್ದಾನ ಅಂತಾರೆ. ಅಂದ್ರೆ ಚಂದ್ರನಿಂದ ಕಿರಣಗಳು ಬಂದು ಎಲ್ಲಾ ಕಡೆಗೂ ಪಸರಿಸತ್ತೆ, ಅವು ಹೋಗಿ ಆ ದಿಕ್ಕುಗಳನ್ನು ಅದು ಮುಟ್ಟತ್ತೆ.
ಅದೇ ಅವನೋಡ ಚುಂಬನ ಅಂತಾರೆ. ಆತರ ಚುಂಬಿಸ್ತಾ ಇರುವಾಗ ಈ ಎಡ ಇಡೀ ಪ್ರಪಂಚದಲ್ಲಿರುವಂತ ಎಲ್ಲ ಜೀವಜಾತಕ ಕೂಡ ಆನಂದ ಆಗ್ತಾ ಇದೆ ಅಂತಾರೆ. ಸುಗ್ಗಿ ಆಯಿತು ಗೋಪಾಲಕರ ವಧುವರಿಗೆ, ಎಲ್ಲರಿಗೂ ಕೂಡ ಆನಂದ ಆಯ್ತು ಅಂತ ಅನ್ವಾಗ ಗೋಪಾಲರೋಡ ವಧುಗಳಿಗೆ, ಅಂದ್ರೆ ಇಲ್ಲಿ ನೋಡು ಮದುವೆ ಆದ ಹುಡುಗಿಯರು, ಅವ್ರಿಗೆ ಬಂದು ಎಷ್ಟು ಅವ್ರ ಮನಸ್ಸಲ್ಲಿ ಒಂದು ಉತ್ಕೃಷ್ಟವಾದ ಒಂದು ಕಾಮ ಅಂತ ಅನ್ನೋ ಒಂದು ಜಾಗೃತ ಆಯ್ತು ಅಂತಾರೆ. ಆ ಒಂದು ವೇಳೆ ಬಂದು ಹಂಗಿತ್ತು, ಆ ವೇಳೆಯಲ್ಲಿ ಬಂದು ಸುಂದರವಾದ ಒಂದು ಚಂದ್ರ ಉದಯಿಸ್ದಾನ, ಕೃಷ್ಣನೋಡ ಕೊಳಲಿನ ನಾದ ಬಂದು ಈ ಇಡೀ ವಾತಾವರಣ ತುಂಬಿ ಅವ್ರ ಕಿವಿಯಲ್ಲಿ ಬಂದು ಚುಂಬಿ ಕೇಳ್ತಾ ಇದೆ. ಅವ್ರಿಗೆ ಅಷ್ಟು ಖುಷಿ ಆಗಿತ್ತು ಅವ್ರ ಮನಸ್ಸು ಅಂತ ಅನ್ನುವಂಥದ್ದು ಉಲ್ಲಾಸಗೊಂಡಿತ್ತು. ನಾವ್ ಇವಾಗಾಗ್ಲೇ ಭಗವಂತನ ಸೇರುವಂತ ವೇಳೆ ಬಂದಿದೆ ಅಂತ ಅನ್ನುವಂಥದ್ದು ಅವ್ರಿಗೆ ಒಂದು ಪ್ರತೀಕ್ಷೆ. ಎಷ್ಟು ಮಾಡ್ತಾ ಇದ್ರು ಅದಕ್ಕೆ ಅವ್ರಿಗೆ ಇವಾಗ ಫಲ ಸಿಕ್ಕತ್ತೆ ಅಂತ ಅನ್ನುವಂಥದ್ರಿಂದ ತುಂಬಾ ಖುಷಿ ಆದ್ರು ಅವ್ರಿಗೆ. ಆ ವಧು ವರ್ಗಕ್ಕೆಲ್ಲ ಬಂದು ಗಬು ಬಿಲ್ಲಿನ ಅಂತಂದ್ರೆ ಅವನು ಆ ಕಾಮನ ಬಿಲ್ಲು ಸುಮಾರ್ಗಣಕ್ಕೆ ಅವನೋಡ ದಾಳಿ. ಆ ಸುಮಾರ್ಗಣ ಅಂದ್ರೆ ಅವನ್ ಬಂದು ಒಂದೊಂದಾಗ ಬಿಲ್ಲನ್ನು ಹುಡಿ ಹುಡಿ ಬಿಡ್ತಾ ಇದ್ದಾನ ಬಾಣ, ಅದು ಇವರೋಡ ಎದೆಯಲ್ಲಿ ಬಂದು ತಾಗ್ತಾ ಇದೆ. ಅದೇನು ಅದು ಬಂದು ಆ ಬಿಲ್ಲು ಬಂದು ತಾಗಿದ ಕೂಡ್ಲೇ ಇನ್ನಷ್ಟು ಜಾಗೃತಿಯಾಗಿ ಅವ್ರಿಗೆ ಕಾಮ ಅಂತ ಅನ್ನೋದು ಜಾಗೃತ ಆಯ್ತು. ಅವ್ರು ಮರುಳಗೊಂಡರು ಅಂತ ಅನ್ನೋದನ್ನ ಹೇಳ್ತಾರೆ. ಇವಾಗ ಈ ತರ ಇರುವಂತ ವೇಳೆಯಲ್ಲಿ ಬಂದು ಕುಸುಮ ತರುಳ ಥಾಕ್ಯ ಶಿಶುಗಳ ಸೇವ ಕರಸ್ಪರ್ಶದಿಂದಲಿ ಶಶಿಯ ಪರಾಮೃಷದಿ ಮಾಡಿ ಸುಖವೀವ ತೆರದಲ್ಲಿ ಪಸರಿಸಿದನು ಶೀತ ಕಿರಣಗಳ ಬಿಸಜ ಸಕನ ತಾಪವಡಗೆ ಶಿಶಿರ ಋತುವಿನ ಯಶಸ್ಸು ವನದಿ ಶಶಿಮುಖಿಯ ರೆದೆಗೆ ಇಸಿತು. ಈಗ ಈ ಕುಸುಮ ತರು ಲತಾ ಆಖ್ಯ ಶಿಶುಗಳ್ ಎಸೆವ, ಈ ಲೋಕದಲ್ಲಿ ಬಂದು ಭೂಮಿಯಲ್ಲಿರುವಂತ ಕುಸುಮಗಳು ತರುಗಳು ಲತೆಗಳು ಇವೆಲ್ಲ ಕೂಡ ಕರಸ್ಪರ್ಶ. ಯಾರೋಡ ಕರಸ್ಪರ್ಶ? ಶಶಿಯೋಡ ಕರಸ್ಪರ್ಶ, ಚಂದ್ರನೋಡ ಕಿರಣದ ಸ್ಪರ್ಶದಿಂದ ಅವರೆಲ್ಲ ಬಂದು ಆ ಪರಾಮೃಷಗೊಂಡರು ಅಂತಾರೆ. ಪರಾಮೃಷ ಅಂತಂದ್ರೆ ಶುಶ್ರೂಷಗೊಂಡರು, ಅವುಗಳಿಗೆ ಬಂದು ಏನು ಪುಷ್ಟಿ ಬೇಕಾಯ್ತು ಅದನ್ನು ಆ ಚಂದ್ರನೇ ತುಂಬತಾನ. ಅವನು ಅನ್ನಕ್ಕೆ ಅಭಿಮಾನಿಯಾಗಿರ್ತಾನ. ಆ ಚಂದ್ರನ ಕಿರಣದ ಮೂಲವಾಗಿ ಶಶಿಗಳಿಗೆಲ್ಲ ಪೋಷಣೆ ಸಿಗತ್ತೆ. ಆ ಅವನೋಡ ಈ ಕಿರಣಗಳು ಬಂದು ಇವರೋಡ ಒಂದು ಎಲೆಗಳನ್ನು ಇಲ್ಲ ಹೂಗಳನ್ನು ಮುಟ್ಟಬೇಕಾದ್ರೆ ಅವುಗಳಿಗೆಲ್ಲ ಬಂದು ಒಂದು ಚೆನ್ನಾಗಿ ಒಂದು ಒಳ್ಳೆ ಪುಷ್ಟಿ ಸಿಕ್ಕಿತು. ಪರಾಮೃಷ ಅಂತಾನು ಶುಶ್ರೂಷೆಯಿಂದ ಅವರು ಮಾಡಿ ಸುಖ ವೀವ ತೆರದಲ್ಲಿ ಅವ್ರಿಗೆಲ್ಲ ತುಂಬಾ ಆನಂದ ಆಗತ್ತೆ ಅಂತಾರೆ. ಆ ಚಂದ್ರನೋಡ ಕಿರಣದಲ್ಲಿ ಇರೋದಕ್ಕೆ ಈ ಎಲ್ಲಾ ಗಿಡಗಳಿಗೆ ಮರಗಳಿಗೆಲ್ಲ ತುಂಬಾ ಆನಂದ ಆಗತ್ತೆ ಅಂತಾರೆ. ಅಂತ ಆನಂದ ಇರೋಂತ ಸುಖ ತೆರದಲ್ಲಿ ಹೇಗ ಹಾಗೆ ಆನಂದ ಪಡ್ತಾ ಇರ್ತಾರೋ ಹಾಗೆ ಈ ಪಸರಿಸಿದ ಇವನು ಬಂದು ಏನ್ ಮಾಡಿದ, ಚಂದ್ರ ತನ್ನ ಕಿರಣಗಳನ್ನು ಪಸರಿಸಿದ. ಎಂತ ಕಿರಣಗಳು ಅಂತಂದ್ರೆ ಶೀತವಾಗಿರುವಂತ ಕಿರಣಗಳು. ಅದು ಏನಂದ್ರೆ ಒಂದು ಉದ್ವೇಗ ಅಂತ ಅನ್ನುವಂಥದ್ದು ಇಲ್ಲದೆ ಇರುವಂತ ಕಿರಣಗಳು. ಅದು ಯಾರಲ್ಲೂ ಏನು ಎಕ್ಸ್ಪೆಕ್ಟೇಷನ್ ಇಲ್ಲಾಂಗಿದ್ದಾಗ ಅದನ್ನ ನಾವು ಶೀತ ಅಂತಂತೇವೆ. ನೀವು ಹಿಂಗೆ ಇರ್ಬೇಕು ಅಂತ ಯಾರಾದ್ರೂ ಹೇಳಿದ್ರೆ ಅವಾಗ ನಮಗ್ ಬಂದು ತುಂಬಾ ಟೆನ್ಷನ್ ಆಗತ್ತೆ, ನಾವು ಹೆಂಗ ಹಂಗಾಗೋದು, ನಮ್ಗೆ ಹಿಂಗ್ ತಾನ ಇರತ್ತ, ಆತರ ನಮ್ಗೆ ಮನಸ್ಸಿಗೆ ಭಾವನೆ ಬರುತ್ತೆ, ಸ್ಟ್ರೆಸ್ ಆಗ್ಬಿಡತ್ತೆ. ಆದ್ರೆ ಯಾವ ಕಿರಣವ ಒಂದು ಸ್ಪರ್ಶ ಮಾಡಿದಾಗ ಎಲ್ಲಾ ಹೂಗಳಿಗೆ ಅವುಗಳ ಒಂದು ಸೌಂದರ್ಯದಲ್ಲೇ ತಾವು ತೃಪ್ತರ ಆಗೋ ಹಂಗೆ ಆ ಕಿರಣ ಇತ್ತು ಅಂತಾರೆ. ಆ ಕಿರಣದ ಒಂದು ಸ್ಪರ್ಶದಿಂದ ಎಲ್ಲರೂ ಒಂದೇ ತರ ಇರೋದಿಲ್ಲ, ಯಾರಿಗೆ ಏನು ಅವರೋಡ ಸೌಂದರ್ಯವೋ ಅದನ್ನು ಅದು ತೋರಿಕೊಳ್ತಾ ಇತ್ತು. ಈಗ ಕುಮುದ ಅಂತ ಅನ್ನುವಂಥದ್ರಲ್ಲಿ ಒಂದು ಒಳ್ಳೆ ಬಣ್ಣವೂ ಇರತ್ತೆ, ಒಳ್ಳೆ ವಾಸನೆಯೂ ಇರತ್ತೆ, ಸುವಾಸನೆ. ಅದೇ ಈ ಏನು ಮಲ್ಲಿಗೆಯಲ್ಲಿ ಬಿಳಿ ಕಲರ್ ಅಲ್ಲಿ ಬಣ್ಣ ಇರತ್ತೆ, ಆದ್ರೆ ಬಿಳಿ ಬಣ್ಣವೇ ಒಂದು ಆಕರ್ಷಣವಾಗಿರತ್ತೆ. ಸಾಧಾರಣವಾಗಿ ನಾವೇನಂತೇವೆ ಬಣ್ಣ ತುಂಬಿರುವಂತ ರಂಗೋಲಿ ಅಂತಂದ್ರೆ ಅದು ತುಂಬಾ ಆಕರ್ಷಣ ಅಂತ. ಆದ್ರೆ ಮಲ್ಲಿಗೆ ಹೂವಲ್ಲಿ ಕೂಡ ಆ ಒಂದು ಬಿಳಿ ಬಣ್ಣದಲ್ಲಿ ಇದ್ರೂ ಕೂಡ ಅದರಲ್ಲಿರುವಂತ ಮೃದುತ್ವ, ಅದರೋಡ ಸೌಂದರ್ಯ, ಅದರೋಡ ಒಂದು ಚಂದವನ್ನು ಹೊರಗೆ ತರ್ತಾ ಇದ್ದದ್ದು ಯಾರು ಅಂದ್ರೆ ಚಂದ್ರನ ಕಿರಣ ಅಂತಾರೆ. ಆ ಚಂದ್ರನೋಡ ಕಿರಣ ಅಂತ ಶೀತವಾಗಿತ್ತು. ಬಿಸಜ ಸಕನ ತಾಪ ವಡಗಿ, ಅವಾಗ ಆಗ್ಲೇ ಬಂದು ಸೂರ್ಯ ಬಂದು ಕಂತಿದ್ದಾನ, ಅವನೋಡ ಒಂದು ಬಿಸಿಲಿಂದ ಈ ಹೂಗಳು ಅದಕ್ಕೆಲ್ಲ ಒಂದ್ ಸ್ವಲ್ಪ ಬಿಸಿಲಿನ ತಾಪದಿಂದ ಅದ್ ಸ್ವಲ್ಪ ಹಿಂಗೆ ಕಳಗಿದ ಆಗ್ತಾ ಇರತ್ತೆ. ಅದನ್ನು ಬಂದು ನಿವಾರಣೆ ಮಾಡಿ ಒಳ್ಳೆ ಶೀತವಾದ ಕಿರಣಗಳು ಅವುಗಳಿಗೆ ಪಸರಿಸಿ ಅದು ಅವ್ರವರೋಡ ಒಂದು ಒಳ್ಳೆ ಸೊಬಗನ್ನು ಹೊರಗೆ ತಂದಿದಾನ. ಈ ಶಿಶಿರ ಋತು ಕಾಲವೇ ಹಾಗೆ ಅಂತಾರೆ. ಶಿಶಿರ ಋತುವಲ್ಲಿ ಬಂದು ಚಂದ್ರನೋಡ ಒಂದು ಕಾಂತಿ ಅಂತಂದ್ರೆ ಅದ್ ಪ್ರಕಾಶವಾಗಿರತ್ತೆ.
ಆ ಯಶಸ್ಸು ವನದಿ ಶಶಿಮುಖಿಯರೆದೆಗೆ ಈಸಿತು. ಈ ಒಂದು ಸೊಬಗಾಗಿರುವಂತ ಈ ಸಂದರ್ಭ, ಕಾಲವನ್ನು ನೋಡಿದ್ರು, ಈ ಕಾಲದಲ್ಲಿ ಬಂದು ಈ ಪ್ರಕೃತಿಯೋಡ ಒಂದು ಸೌಂದರ್ಯವನ್ನು ಇಲ್ಲಿ ಉಲ್ಲೇಖ ಮಾಡಿದ್ರು. ಇಂಥ ಒಂದು ಸುಂದರವಾದ ಕಾಲ ಮತ್ತೆ ಜಾಗದಲ್ಲಿ ಕೃಷ್ಣ ಬಂದು ಏನ್ ಮಾಡಿದ, ಶ್ರೀಕರನ ವಾರುಣ ಕುಂತ ಕುಂಕುಮದಿಂದ ಲಕುಮಿ ಮುಖವು ಒಪ್ಪುವ ತೆರದಿ ಸುಕಲಾ ನಿಧಿಯ ಬಿಂಬವ ವನದಿ ಶ್ರೀಕೃಷ್ಣ ಕಂಡು ವೇಣುವನು ಬೇಕಾದ ವಾಮ ದೃಶೇಯರಿ ಗೋಸು ಅನೇಕ ಮಂಜುಳ ರಾಘಂಗಳ ನುಡಿಸಿದ ಆ ಕಾಂತೆಯ ರಾಗ ಕೇಳಿದರು ಮಾರಸಾಯಕದಿ ಉರುಚಿತ್ತ ವೇಗದಿ. ಶ್ರೀಕರನ ಪರಮಾತ್ಮ ಯಾರು ಅಂದ್ರೆ ಅವನು ಶ್ರೀಕರ ಅಂತ ಅವನಿಗೆ ಹೆಸರು. ಶ್ರೀಕರ ಅಂತಂದ್ರೆ ಏನು, ಶ್ರೀ ಅಂತಂದ್ರೆ ಸಂಪತ್ತನ್ನು ಕೊಡುವವ ಅಂತ. ಆ ಸಂಪತ್ತಲ್ಲಿ ಸುಖ ಅಂತ ಅನ್ನೋದು ಒಂದ್ ಸಂಪತ್ತೆ ಅಂತ. ಸುಖ ಸಂಪತ್ತನ್ನು ಇವಾಗ ಕೊಡ್ತಾ ಇದ್ದಾನ ಅವನು. ಸುಖ ಸಂಪತ್ತನ್ನು ಕೊಡುವವನಾಗಿರುವಂತ ಪರಮಾತ್ಮ ಶ್ರೀಕರ. ಶ್ರೀಕರ ನಾರಾಯಣನೇ ಶರಣು ಅಂತ ಅವನ್ ಬಗ್ಗೆ ಶ್ರೀಕರ ನಾರಾಯಣ ಮಂತ್ರ ಅಂತವೇ ಇದೆ. ಯಾರಿಂದ ಇಂಥ ಶ್ರೀಕರತ್ವ ಕೊಡಾಕ ಆಗೋದು, ಅವನು ಬಂದು ನಾರಾಯಣ ಅಂತಂದು. ನಾರಾಯಣ ಅಂದ್ರೆ ಸರ್ವ ಗುಣ ಪರಿಪೂರ್ಣ ಸರ್ವ ದೋಷ ದೂರ ಅಂತ. ಇವಾಗ ಇಲ್ಲಿ ಏನಾಯ್ತು, ಪರಿಪೂರ್ಣನಾಗಿದ್ರೆ ಅವನಿಗೆ ಈ ಒಂದು ಕ್ರಿಯೆಯನ್ನು ಮಾಡಿ ಅದರಿಂದ ಅವನಿಗೆ ಏನೋ ಒಂದು ಕಪಟವಾದ ಬುದ್ಧಿ ಇದ್ರೆ ಅದು ಇಲ್ಲಿ ನಾವು ಅನ್ವಯ ಮಾಡಕ್ ಆಗಲ್ಲ ಅಂತಂದ್ರು. ರಾತ್ರಿ ಹೊತ್ತಲ್ಲಿ ಸುಂದರವಾಗಿರುವಂತ ಪ್ರದೇಶದಲ್ಲಿ ಗೋಪಿಕೆ ಸ್ತ್ರೀಯರು ಮದುವೆ ಆಗಿರುವಂತವ್ರು. ಅದಕ್ಕೆ ಇಲ್ಲಿ ಹೇಳ್ತಾರೆ ಗೋಪಾಲಕರ ವಧುಗಳು ಅವರುಗಳು. ಅವರನ್ನು ಅವನು ಕರಿತಾ ಇದ್ದಾನಂದ್ರೆ ಅವನಿಗೆ ಏನ್ ಇಂಟೆನ್ಷನ್ ಇದೆ ಅಂತ ಇನ್ಯಾರಾದ್ರೂ ಇದ್ರೆ ನಾವು ಪ್ರಶ್ನೆ ಮಾಡಕ್ ಉಂಟು. ಆದ್ರೆ ಇಲ್ಲಿ ಬಂದು ಯಾರವ ಅಂದ್ರೆ ಅವನು ಎಲ್ಲರಿಗಿರುವಂತ ಸಂಪತ್ತನ್ನು ಕೊಡುವವ ಅಂತಂದು. ಆ ಸಂಪತ್ತು ಅವರೋಡ ಪತಿಯಾಗಿರ್ಬೋದು, ಅವರೋಡ ದೇಹವಾಗಿರ್ಬೋದು, ಅವ್ರ ಸೌಂದರ್ಯವಾಗಿರ್ಬೋದು, ಏನೇ ಇರ್ಲಿ ಅವ್ರಿಗೆ ಭಕ್ತಿ ಸಂಪತ್ತು ಇದ್ರೆ ಅದು ಕೂಡ ಕೊಟ್ಟವನು ಇವನೇ ಅಂತಂದ್ರು. ಅಂತ ಶ್ರೀಕರನಾಗಿರುವಂತ ಪರಮಾತ್ಮ ನೋಡ ವಾರುಣ ಕುಂಕುಮದಿಂದ, ಆರುಣ ಅಂತ ಅನ್ನುವಂತ ಶಬ್ದವನು ಇಲ್ಲಿ ಇದೆ ಭಾಗವತದಲ್ಲಿ. ಆರುಣ ಅಂತಿದೆ, ಅರುಣ ಅಂತಂದ್ರೆ ಕೆಂಪಾಗಿ ಇರುವಂತ ಬಣ್ಣದಲ್ಲಿ ಇರುವಂತ ಆ ಕುಂಕುಮ ಅಂತ ಅನ್ನುವಂಥದ್ದು ಇದೆ. ಎಲ್ಲಿದೆ ಅಂತಂದ್ರೆ ಲಕ್ಷ್ಮಿಯೋಡ ಇದು ಹಣೆಯಲ್ಲಿ ಇದೆ. ಕುಂಕುಮದಿಂದ ಲಕುಮಿ ಮುಖವು ಒಪ್ಪುವ ತೆರದಿ, ಲಕ್ಷ್ಮಿಯೋಡ ಮುಖ ಈ ಕೆಂಪಾದ ಒಂದು ಬಣ್ಣದಲ್ಲಿ ಇರುವಂತ ಕುಂಕುಮದಿಂದ ಒಪ್ಪುತ್ತಾ ಇರೋದು, ಆ ತರ ಇರುವಂತದ್ದು ಈ ಚಂದ್ರನೋಡ ಮುಖವನ್ನು ನೋಡಿದಂತೆ. ಕೃಷ್ಣ ಹೊರಗಡೆ ಬಂದ, ಅವನೋಡ ವಿಲಾಸ ಸ್ಥಾನದಿಂದ ಈ ವೃಂದಾವನದಲ್ಲಿ ಇರುವಂತ ಈ ಸುಂದರವಾದ ಕಾಡಿಗೆ ಬಂದ. ಬಂದಾಗ ಅವನು ಈ ಚಂದ್ರನ ನೋಡಿದ. ಆ ಚಂದ್ರ ಬಂದು ಹೇಗಿದ್ದಾನ ಅಂತಂದ್ರೆ ಅವನಿಗೆ ಲಕ್ಷ್ಮಿ ಮುಖವನ್ನೇ ಅದು ನೆನಪು ಮಾಡಿತ್ತು ಅಂತಾರೆ. ಲಕ್ಷ್ಮಿ ಮುಖ ನೋಡಿದಂಗಿತ್ತು ಅಂತ ಅವನಿಗೆ. ಆ ಲಕ್ಷ್ಮಿನ ನೋಡಿದಾಗ ಅವನಿಗೆ ಆನಂದವನ್ನು ಆಯ್ತು ಅಂದ್ರೆ ಅವನಿಗೆ ಹೊಸ್ತಾಗಿ ಆನಂದ ಆಯ್ತು ಅಂತ ನಾವ್ ಯಾವಾಗ್ಲೂ ಅರ್ಥ ಮಾಡೋದೇ ಇಲ್ಲ. ಇಲ್ಲಿ ಯಾಕೆ ಆನಂದ ಆಯ್ತು ಅಂತಂದ್ರೆ ಲಕ್ಷ್ಮಿಯೋಡ ಒಂದು ಆನಂದಕ್ಕೆ ಅವನು ಕಾರಣನಾಗಿದ್ದಾನಲ್ಲ, ಅದಕ್ಕೆ ಅವನಿಗೆ ಆನಂದ ಆಯ್ತು ಅಂತ ಅನ್ನೋದು. ಯಾವಾಗ್ಲೂ ಒಂದು ಎಕ್ಸ್ಪ್ರೆಷನ್ ಲೆಸ್ ನಾವ್ ಇದ್ದೇವು. ನಮಗ್ ಬಂದು ಇವಾಗ ಮಗು ಆಟ ಆಡ್ತಾ ಇರತ್ತೆ, ಆ ಮಗು ಓಡಾಟನ ನಮ್ಗೇನು ಹೊಸ್ತಿಲ್ಲ. ಆದ್ರೆ ಆ ಮಗು ಬಂದು ನಮ್ಮ ಹತ್ರ ಬಂದು ಇಂದ ನಿಮ್ಗೆ ಬಂದು ನಾನು ಈ ತರದ ಒಂದ್ ದೋಸೆ ಮಾಡಿದ್ದೀನಿ ತಿನ್ನಿ ಅಂತ ಕೊಟ್ಟಿತ್ತು ಅಂದ್ರೆ ಇದೇನ್ ದೋಸೆಯ ಅಂತಂದ್ರೆ ಅದ್ ಮಗುಗ್ ಬಂದು ನಾವು ಮಾಡಿರುವಂತ ಧಿಕ್ಕಾರ. ಅದ್ ಇಲ್ಲ ಅದ್ರಲ್ಲಿ ಏನುವೆ ಇಲ್ಲ ಅಂತಂದ್ರೆ ಅದೂನು ಅಷ್ಟೇ ತರ. ಆದ್ರೆ ನಾವೇನ್ ಮಾಡ್ತೀವಿ ಅದಕ್ಕೆ, ಅಲ್ಲಿ ಏನುವೆ ಇರಲ್ಲ, ಆದ್ರೆ ಆ ಪ್ರೀತಿ ಇರತ್ತೆ. ಅದಕ್ ಕೊಟ್ಟಿರುವಂತದ್ ಅದೇನೋ ಒಂದು ತಟ್ಟೆನೋ ಏನೋ ಒಂದು ಪ್ಲಾಸ್ಟಿಕ್ಕೋ ಏನೋ ಇರತ್ತೆ, ಆದ್ರೆ ಅದ್ರಲ್ಲೇ ನಾವು ಒಂದು ಕಲ್ಪನೆ ಮಾಡ್ಕೊಂಡು ತಿಂದು ತುಂಬಾ ಖುಷಿ ಆಯ್ತು, ತುಂಬಾ ರುಚಿಯಾಗಿದೆ ಅಂತೆಲ್ಲ ಹೇಳ್ತೇವೆ. ಇದರಿಂದ ನಿಜವಾಗ್ಲೂ ನಮಗೆ ಒಂದು ತೃಪ್ತಿ ಆಯ್ತು ಅಂತಿಲ್ಲ, ಆದ್ರೆ ನಮಗೆ ಆ ಮಗುವನ್ನು ತೃಪ್ತಿ ಮಾಡಿಸುವಂತ ಒಂದು ತೃಪ್ತಿ ಇರತ್ತೆ ಅಷ್ಟೇ. ಆತರ ಭಗವಂತನಿಗೆ ಯಾರಿಂದವೂ ತೃಪ್ತಿ ಇಲ್ಲ ಅಂದ್ರೆ ಕೂಡ ಅವನೋಡ ಕರುಣೆ ಅದು. ಅವನು ಆತರ ತೃಪ್ತಿಯನ್ನು ಹೊಂದಿದಾಗ ಅವನು ಕಾಣಿಸ್ಕೊಳ್ಳೋದು. ಲಕ್ಷ್ಮೀದೇವಿಯೋಡ ಮುಖವನ್ನು ನೋಡಿದ್ರೆ ಅವನಿಗೆ ಆನಂದ ಆಯ್ತು ಅಂತಂದ್. ಅವಾಗ ಅವನೇನ್ ಮಾಡಿದ, ಈ ಚಂದ್ರ ಸುಕಲಾ ನಿಧಿಯ ಅಂತಂದ್ರೆ ಕಲೆಗಳುಳ್ಳ ಅವ ಚಂದ್ರ, ಆ ಬಿಂಬವ ವನದಿ ಶ್ರೀಕೃಷ್ಣ ಕಂಡು ವೇಣುವನು. ಆ ಕೃಷ್ಣ ಬಂದು ಯಾವಾಗ ಈ ಚಂದ್ರನೋಡ ಮುಖವನ್ನು ಕಂಡನೋ ಅವಾಗ್ಲೇ ಅವನ್ ಬಂದು ಇವಾಗ ನಾನ್ ಬಂದು ವೇಣುವನ್ನು ನುಡಿಸ್ಬೇಕು ಅಂತ ಅವನಿಗಾಯ್ತು ಅಂತೆ. ಬೇಕಾದ ವಾಮ ದೃಶೇಯರಿ, ಸುಂದರವಾದ ಕಣ್ಣು ಉಳ್ಳವರು, ಅವರೋಡ ಕಣ್ಣಿಂದವೇ ಮನೋಹರವಾಗಿರೋದಂತ, ಅಂತ ಚಂದವಾಗಿರುವಂತ ಕಣ್ಣು ಉಳ್ಳವರಿಗೆ ಅವ್ರಿಗೋಸ್ಕರವಾಗಿ ಅವನ್ ಬಂದು ಅನೇಕ ಮಂಜುಳ ರಾಗಗಳು, ಅವನು ರಾಗ ಮೇಲೆ ರಾಗವನ್ನು ನುಡಿಸ್ತಾ ಇದ್ದಾನಂತ. ಆ ಒಂದು ಅವನೋಡ ಕೊಳಲಲ್ಲಿ ರಾಗಗಳನ್ನ ನುಡಿಸಿದ ಆ ಕಾಂತೆಯ ರಾಗ ಕೇಳಿದರು. ಆ ಕಾಂತೆಯರಾಗಿರುವಂತವ್ರು, ಕಾಂತೆಯರು ಅಂತನ್ನುವಂತವ್ರು ತನ್ನ ಮದುವೆ ಆಗಿರುವಂತವ್ರನ್ನ ಈ ಕಾಂತೆಯರು ಅಂತ ಹೇಳುವಂಥದ್ದು. ಅಂತ ಕಾಂತೆಯರು ಬಂದು ಅವ್ರ ಮನೆಯಲ್ಲಿ ಇರ್ತಾರೆ. ಆ ಮನೆಯಲ್ಲಿರುವಂತ ಈ ಹೆಣ್ಣು ಮಕ್ಕಳು ಬಂದು ಕೇಳಿದರು. ಅವಾಗ ಅವ್ರಿಗೆ ಬಂದು
ಮಾರ ಮಾರ ಅಂತಂದ್ರೆ ಆ ಕಾಮನೋಡ ಒಂದು ಏನು ಜಾಗೃತಿ ಅವರಲ್ಲಿ ಆಯ್ತು. ಅವರು ಉರುಚಿತ್ತ ವೇಗದಿ ಓಡಿ ಬಂದು, ಸಾಯಕದಿ ಉರುಚಿತ್ತ ವೇಗದಿ ಕೇಳಿದರು ಉರುಚಿತ್ತ ವೇಗದಿ. ಅವ್ರು ಉರುಚಿತ್ತ ಅಂತಂದ್ರೆ ಅವರೋಡ ಚಿತ್ತ ಅಂತ ಅನ್ನುವಂಥದ್ರೆ ಅವರೋಡ ಹೃದಯಪೂರ್ವಕವಾಗಿ ಅವ್ರು ಅದನ್ನು ಪ್ರೀತಿಸಿದ್ರು ಆ ಶಬ್ದವನ್ನೇ. ಆ ಬರ್ತಿರೋಂತ ನಾದವನ್ನು ಕೇಳಿ ಅವ್ರ ಮನಸ್ಸು ಅಂತ ಅನ್ನೋದು ಅಷ್ಟು ಆನಂದ ಪಟ್ಟಿತು, ಎಲ್ಲ ಮರೆತ್ರು ಅಂತ. ಉರು ವೇಗದಿ ಅಂತಂದ್ರೆ ಆ ಆಳವಾದ ಒಂದು ಏನು ಫೋರ್ಸ್ ಅಂತಂತೆ. ವೇಗ ಅಂತಂದ್ರೆ ಇಲ್ಲಿ ಬೇಗ ಅಂತಲ್ಲ, ಫೋರ್ಸ್. ಯಾವ ಫೋರ್ಸ್ ಬಂದ ಅವ್ರ ಮೇಲೆ ಅದು ಪರಿಣಾಮ ಆಯ್ತು ಅಂತಾರೆ. ಆ ಶಬ್ದದಿಂದ ಅವ್ರಿಗೆ ಬೇರೆ ಎಲ್ಲ ಕೂಡ ತೃಣ ಪರ್ಯಂತ ಆಯ್ತು. ಅಂದ್ರೆ ಏನೇ ಇರ್ಲಿ ಅವರೋಡ ಜೀವನದಲ್ಲಿ ಮುಖ್ಯವಾಗಿರುವಂತದ್ದು ಅಂತ ಅನ್ನುವಂಥದ್ದು ಇದ್ರೆ ಕೂಡ ಈ ಕಾಲದಲ್ಲಿ ಯಾವುದು ಕೂಡ ಅವರಿಗೆ ಮುಖ್ಯ ಆಗ್ಲಿಲ್ಲ. ಈ ನಾದವನ್ನು ಕೇಳ್ತಾಯಿ ಆ ನಾದ ಎಲ್ಲಿಂದ ಬರ್ತಾ ಇದೆ, ಆ ಕೃಷ್ಣ ಎಲ್ಲಿದ್ದಾನ, ನಾವು ಅಲ್ಲಿಗೆ ಹೋಗಿ ತಲುಪ್ಬೇಕು, ಅದೇ ಅವ್ರ ಮನಸ್ಸಲ್ಲಿ ಇತ್ತು ಅಂತಾರೆ. ಇದು ಅಲ್ಲಿ ಭಾಗವತದಲ್ಲಿ ಹೇಳ್ತಾರೆ, ದೃಷ್ಟ್ವಾ ಕುಮುದ್ವಂತಂ ಅಖಂಡ ಮಂಡಲಂ ರಮಾನಾಭಂ ನವಕುಂಕುಮಾರುಣಂ ವನಂ ಚ ತತ್ಕೋಮಲ ಗೋಭಿರಂಜಿತಂ ಜಗೌ ಕಲಾಂ ವಾಮದೃಶಾಂ ಮನೋಹರಂ. ಇದೇ ಶಬ್ದಗಳನ್ನ ಇಲ್ಲಿ ದಾಸರಾಯರು ಯೂಸ್ ಮಾಡಿದ್ದಾರೆ ಅಂತ ನೋಡಿ. ರಮಾ ಅಂತ ಅನ್ನುವಂಥ ಶಬ್ದ ಇದೆ, ಇಲ್ಲಿಯೂ ಕೂಡ ಆ ಶಬ್ದವೇ ಇದೆ. ಅವ್ರು ಹೇಳ್ತಾರೆ ಲಕುಮಿ ಮುಖವು ಒಪ್ಪುವುದು ಅಂತ. ಇಲ್ಲಿ ಆ ರಮಾ ಅಂತ ಅನ್ನುವಂಥ ಹೆಸರು ಬಂದಿದೆ. ಇನ್ನೊಂದು ವಾಮದೃಶ ಅಂತ, ಇಲ್ಲಿ ಕೂಡ ಆ ವಾಮದೃಶ ಅಂತ ಅನ್ನುವಂಥದ್ದು ಬಂದಿದೆ. ವಾಮದೃಶ ಅಂತಂದ್ರೆ ಕಣ್ಣು ಅಂತ ಅನ್ನೋದು ತುಂಬಾ ಸುಂದರವಾಗಿರುವಂತ ಕಣ್ಣು ಉಳ್ಳವರು. ಈ ತರ ಆ ಭಗವಂತ ನೋಡ ಈ ವೇಣುನಾದವನ್ನು ಕೇಳಿರುವಂತ ಗೋಪಿಕೆಯರೊಳಗೆ ಉತ್ಕೃಷ್ಟವಾಗಿ ಒಂದು ಭಕ್ತಿ ಜತೆಯಲ್ಲಿರುವಂತ ಕಾಮ ಜಾಗೃತಿ ಆಯ್ತು. ಈಗ ನಾನ್ ಬಂದು ಇಲ್ಲಿ ಇರೋಂಥದ್ರಲ್ಲಿ ಏನು ಒಂದು ಇಲ್ಲಿ ಇರೋದು ಅಂತ ಅನ್ನುವಂಥದ್ದೇ ಒಂದು ಆಪ್ಷನ್ ಇಲ್ಲ ಅಂತಾಯ್ತು. ಯಾವ್ದು ಮಾಡ್ತಾ ಇದ್ದೇವೋ ಅದನ್ನ ಅವ್ರಿಗೆ ನೆನಪೇ ಇಲ್ಲ ಅಂತಾರೆ. ಬಿಟ್ಟೇ ಬಿಟ್ರು, ಎಲ್ಲದನ್ನು ಬಿಟ್ಟು ಓಡಿದ್ರು ಅಂತ. ಆ ಬಿಟ್ಟಿರು ಅಂತ ಅನ್ನೋದ್ಗೆ ಎಲ್ಲವನ್ನು ಬಿಟ್ಟು ಓಡಿರು ಅಂತ ಅನ್ನುವಾಗ ಅವ್ರು ಯಾರ್ಯಾರು ಏನೇನು ಮಾಡ್ತಾ ಇದ್ರು, ಅವ್ರು ಏನೇನ್ ಮಾಡ್ತಾ ಇದ್ರು ಕೂಡ ಅದೆಲ್ಲ ಬಿಟ್ರು ಅಂತ ಅನ್ನೋದನ್ನ ಒಂದೊಂದಾಗಿ ವರ್ಣನೆ ಮಾಡ್ತಾರೆ. ಈ ಎಳೆ ಎಳೆಯಾಗಿ ಒಂದೊಂದ್ ಗೋಪಿಯರಲ್ಲಿ ಇರುವಂತ ಈ ಉತ್ಕೃಷ್ಟವಾದ ಒಂದು ಕಾಮ ಜತೆಯಲ್ಲಿರುವಂತ ಭಕ್ತಿಗೆ ಭಗವಂತ ಮೆಚ್ಚಿದ್ದಾನ ಅಂತ ಅನ್ನೋದಕ್ಕೆ ಅವ್ರಿಗೆ ಇದೆಲ್ಲ ಬಿಡಾಕ್ ಸಾಧ್ಯ ಆಯ್ತು. ಯಾವುದನ್ನು ಬಿಟ್ಟು ಹೋಗೋದಕ್ಕೋ, ತಾವು ಪ್ರೀತಿಸ್ತಾ ಇರುವಂತ ತನ್ನ ಮಕ್ಕಳನ್ನೇ ಬಿಟ್ಟು ಹೋಗೋದಕ್ಕೋ, ಇಲ್ಲ ಗಂಡನ್ನ ಪ್ರೀತಿಸ್ತಾ ಇದ್ರು ಅದನ್ನ, ಇಲ್ಲಾಂದ್ರೆ ಮದುವೆ ಆಗಿ ಅವರು ಆ ಜೀವನದಲ್ಲಿ ಸಾಗ್ತಾ ಇರ್ಬೇಕಾದ್ರೆ ಅವರು ಏನನ್ನು ಕೂಡ ಲೆಕ್ಕಿಸ್ದೇನೆ ಓಡಿದ್ರು ಅಂತ ಅದನ್ನ ಇಲ್ಲಿ ಹೇಳ್ತಾರೆ. ನೂಕಿ ಲಜ್ಜೆಯನು ನಡೆದರೆಲ್ಲರೂ ಶ್ರೀಕಾಂತನ ಒಡಗೂಡಲಾಗ ಆಗಿ ಮನೆಯ ಕೆಲಸವನ್ನು ಬಿಟ್ಟು ಮೋಹಿಸಿದರು ಮಕ್ಕಳು ಸ್ವಕೀಯ ಪುರುಷರ. ಆಕಳ ಕರೆಸಿ ವೃಷಕ್ಕೆ ಮೂರುವ ಹಾಕಿ ಶಿಶುಗಳ ಕ್ರೋಶವ ಕೇಳದೆ ತೋಕರೆಂದಳತೆ ಮಾನವ ಎತ್ತಿಕೊಂಡು ರಾಕಾಚಂದ್ರೆಯರು ನಡೆದರು. ನೂಕಿ ಲಜ್ಜೆಯನು, ಅವ್ರಿಗೆ ಏನು ಲಜ್ಜೆ ಅಂತ ಅನ್ನುವಂಥದ್ದು, ಒಂದು ಹೆಣ್ಣು ಅಂತಂದ್ರೆ ಅವಳಿಗೆ ಒಂದು ಮದುವೆ ಆಗಿರುವಂತ ಹೆಣ್ಣು ಅಂತಂದ್ರೆ ಅವಳಿಗೆ ಒಂದು ಮಾನ ಗೌರವ ಇದೆ, ಅವ್ರು ಹೇಗ್ ನಡ್ಕೋಬೇಕು ಅಂತ ಅನ್ನುವಂತ ಒಂದು ರೀತಿ ಇರತ್ತೆ. ಅವ್ರವ್ರು ಗಂಡನ ಜೊತೆಯಲ್ಲಿ ಅವ್ರು ವಿಹಾರ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಬೇರೆ ಯಾವರೋ ಒಂದು ಪುರುಷನ ಹತ್ರ ಹೋಗಿ ಅವ್ರ ಜೊತೆಯಲ್ಲಿ ವಿಹಾರ ಮಾಡೋದು ಅಂದ್ರೆ ಅದು ತಪ್ಪೆ. ಆದ್ರೆ ಆ ತಪ್ಪು ಅಂತ ಅನ್ನುವಂಥದ್ನ ಬಂದು ಇಲ್ಲಿ ನಾವು ಪರಿಗಣಿಸೋದಕ್ಕೆ ಅವಕಾಶ ಇಲ್ಲ ಅಂತ ಅನ್ನೋದನ್ನ ನಾವು ಇವಾಗ್ಲೇ ನೋಡ್ತಾ ಬರ್ತಾ ಇದ್ದೇವೆ. ಯಾಕೆಂದ್ರೆ ಇದು ಬಂದು ಭಗವಂತನು ಮತ್ತೆ ಭಕ್ತನಲ್ಲಿ ಇರುವಂತ ಒಂದು ಪ್ರೀತಿ ಭಾವ. ಅವನು ಕರೆದ ಮೇಲೆ ಆ ಭಕ್ತನಿಗೆ ಬಂದು ಯಾವ್ದನ್ನು ತಾನೇ ಅವನಿಗೆ ಅದಕ್ಕಿಂತ ಹೆಚ್ಚಾಗಿ ತೋರೋದು, ಆದ್ರೆ ಆ ಕರೆ ಅಂತ ಅನ್ನೋದು ಬರೋದಕ್ಕೆ ತಡ. ಭಗವಂತ ಹೇಳ್ತಾನೆ, ಯಾರು ನನ್ನನ್ನು ಅನನ್ಯಾಶ್ಚಿಂತೆಯಂತೋ ಮಾಮ್ ಅಂತ. ಬೇರೆಯವ್ರು ನನ್ನನ್ನು ರಕ್ಷಿಸೋರು, ಬೇರೆಯವ್ರಿಗಿಂತ ನನಗೆ ಆನಂದವೋ ಅಂತ ತಿಳ್ಕೊಂಡಿರ್ತೇವು ಅಂದ್ರೆ ಅವನನ್ನು ನಾವು ಬಂದು ಸೇರೋದಕ್ ಸಾಧ್ಯ ಇಲ್ಲ, ಅವ್ನು ನಮ್ನ ಕರೆಯೋದು ಇಲ್ಲ ಅಂದ್ರು. ಯಾರು ಬಂದು ಭಗವಂತನ ಅನನ್ಯ ಭಾವದಿಂದ ಪ್ರೀತಿಸ್ತಾರೆಯೋ ಅವ್ರಿಗೆ ಅವನು ಕರೆಯನ್ನು ಕೊಡ್ತಾನ. ಈಗ ಲೋಕದಲ್ಲಿ ಕೂಡ ಹಾಗೆ ತಾನೆ, ಭಗವಂತನಿಗಾಗಿ ನಮ್ಮ ಜೀವನವನ್ನು ನಾವು ಇಡಬೇಕು ಅಂತ ನಾವು ಪ್ರಯತ್ನ ಪಟ್ರು ಕೂಡ ಭಗವಂತನೋಡ ಕರೆ ಬರೋ ತನಕ ಅದ್ ಸಾಧ್ಯ ಇಲ್ಲ. ನಾವು ಬೆಳಗಿಂದ ಸಾಯಂಕಾಲ ತನಕ ನಾವು ವೇಣುಗೀತೆಯನ್ನು ಓದ್ತಾನೆ ರಾಮಗೀತೆಯನ್ನು ಓದ್ತಾನೆ ಅಂತಂದ್ರೆ ಓದೋದಕ್ಕೆ ಆಗೋದೇ ಇಲ್ಲ. ಅದು ಅವ್ರು ಕರೆದಾಗ ಮಾತ್ರ ಓದಾಕ್ ಸಾಧ್ಯ, ಅವನ್ ಕರೆದಾಗ ಮಾತ್ರ ಆ ಭಕ್ತಿಯಲ್ಲಿ ಆನಂದವನ್ನು ನಮ್ಗೆ ಸಿಕ್ಕಾಕ್ ಸಾಧ್ಯ. ಭಕ್ತಿ ಅಂತ ಅನ್ನೋದೇ ಹಾಗೆ ಅಂದ್ರೆ ಭಕ್ತ ಜನ ಪಾಲಕ ಭಕ್ತಿ ಸುಖದಾಯಕ ಮುಕ್ತೀಶ ದೀನ ಬಂಧು ಕೃಷ್ಣ ಅಂತಂತಾರೆ. ಭಕ್ತಿ ಸುಖದಾಯಕ, ಅವನು ಭಕ್ತಿಯಲ್ಲಿ ಸುಖ ಕೊಟ್ಟ ಅಂದ್ರೆ ಅದು ವೃತ್ತಿ ಆಗತ್ತೆ.
ಸುಖ ಇಲ್ಲದ ಕೆಲಸದಲ್ಲಿ ಯಾವ ಮನುಷ್ಯನೂ ಅದರಲ್ಲಿ ತೊಡಗಲೇಲಾರ. ಆ ಸುಖಕ್ಕಾಗಿ ಮಾಡ್ತಾನ. ಯಾವಾಗ ಸುಖ ಬರತ್ತೆ ಭಕ್ತಿಯಲ್ಲಿ, ಅವಾಗ ಭಕ್ತಿಯನ್ನೇ ಮಾಡ್ಬೇಕು ಅಂತ ಅನ್ಸತ್ತೆ. ಆತರ ಇವರಿಗೆ ಆ ವೇಣುನಾದವನ್ನು ಕೇಳಿದ ಕೂಡ್ಲೆ ಆ ವೇಣುವನ್ನು ನುಡಿಸ್ತಾ ಇರುವಂತ ಕೃಷ್ಣನ ನೋಡ್ಬೇಕು, ಕೃಷ್ಣನ ಮುಟ್ಟಬೇಕು, ಕೃಷ್ಣನ ಅಂಗಸಂಗವನ್ನು ಪಡಿಬೇಕು, ಕೃಷ್ಣನ ಸೇವೆಯಲ್ಲಿ ನಾವ್ ಇರ್ಬೇಕು ಅಂತ ಅನ್ನುವಂಥದ್ದು ಅವರಲ್ಲಿ ಉತ್ಕಟವಾಗಿ ಜಾಗೃತಿ ಆಯ್ತು. ಎಲ್ಲವನ್ನು ಬಿಟ್ರು, ಲಜ್ಜೆಯನ್ನೇ ಬಿಟ್ರು ಅಂತಂದ್ರು. ಅಂದ್ರೆ ಅವ್ರಿಗೆ ಇನ್ಯಾರೋ ಏನೋ ಆಲೋಚನೆ ಮಾಡೋರು, ನಾವ್ ಹೇಗ್ ಹೋಗೋದು, ಹೀಗೆಲ್ಲ ಈಗ ರಾತ್ರಿ ಹೊತ್ತಾಯ್ತು, ಈಗ ನಾವ್ ಹೋಗ್ಬೋದಾ ಅಂತ ಅವ್ರು ಆಲೋಚನೆ ಮಾಡ್ಲಿಲ್ಲ ಅಂದ್ರು. ಎಲ್ಲ ಬಿಟ್ರು, ನಡೆದರೆಲ್ಲರೂ, ಅವ್ರೆಲ್ಲರೂ ಕೂಡ ನಡೆದ್ರು. ಶ್ರೀಕಾಂತನ ಒಡಗೂಡಲಾಗ ಅವ್ರು, ಇವಾಗ ನಾವು ಕೃಷ್ಣನ ಹತ್ರ ಹೋಗಿ ಅವನ್ನ ಸೇರ್ಬೇಕು ಅಂತ ಅನ್ನುವಂತ ಒಂದೇ ಒಂದು ಮನಸ್ಸು ಇಟ್ಕೊಂಡು ಅವರೆಲ್ಲ ಓಡಿದ್ರು. ಮನೆ ಕೆಲಸನ್ನೆಲ್ಲ ಬಿಟ್ರು, ಮನೆಯ ಕೆಲಸವನ್ನು ಬಿಟ್ಟು ಮೋಹಿಸಿದರು ಮಕ್ಕಳು. ಮಕ್ಕಳು ಅಂತ ಅನ್ನುವಂತವ್ರು ಏನೋ ಒಂದು ತಿಂಡಿ ಕೊಡು, ಊಟ ಕೊಡು ಅಂತ ಏನಾದ್ರೂ ಕೇಳ್ತಾ ಇದ್ರೆ ಅವುಗಳನ್ನೆಲ್ಲ ಏನೋ ಒಂದು ಅವರು ಲೆಕ್ಕಿಸ್ದೇನೆ, ಅವರು ಸ್ವಕೀಯ ಪುರುಷರ, ತನ್ನ ಗಂಡನಿಗ ಕೂಡ ಅವರು ಏನು ಶುಶ್ರೂಷೆಯಲ್ಲಿ ಯೂಶಲ್ ಆಗಿ ಇರ್ತಾ ಇದ್ರು, ಅದೆಲ್ಲ ಏನು ಎಲ್ಲವನ್ನು ಬಿಟ್ರು. ಆಕಳನ್ನು ಕರಿತಾ ಇದ್ದವರು ಕೆಲವ್ರು ಇದ್ರು, ಅವರೆಲ್ಲ ಅದನ್ನು ಹಂಗೆ ಬಿಟ್ರು. ಯಾರೋ ಬಂದು ಹಾಲನ್ನು ಬಂದು ಕಾಯಿಸಾಕಿಟ್ಟಿದ್ರು, ಅದನ್ನು ಅಲ್ಲೇ ಬಿಟ್ರು. ಇನ್ನೊಬ್ರು ಬಂದು ಒಲೆಯನ್ನು ಉರಿ ಮಾಡ್ತಾ ಇದ್ರು, ಅದನ್ನು ಹಂಗೆ ಬಿಟ್ರು ಅಂತಾರೆ. ಇದೆಲ್ಲ ಬಂದು ಅಲ್ಲಿ ಬಂದಿರುವಂತ ಭಾಗವತದಲ್ಲಿ ಬಂದಿರುವಂತದ್ನೇ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಉರುವನ್ನು ಹಾಕಿ ಅಂದ್ರೆ ಒಲೆಯನ್ನು ಉರಿಸಿ ಬಿಟ್ಟಿದ್ದಾಳೆ, ಹಂಗೆ ಬಿಟ್ಬಿಟ್ಲು. ಶಿಶುಗಳ ಆಕ್ರೋಶವ, ಮಕ್ಕಳು ಕೆಲವುದೆಲ್ಲ ಅಳ್ತಾ ಇದ್ರು ಜೋರ್ ಜೋರಾಗಿ ಅಮ್ಮ ಅಮ್ಮ ಅಂತ. ಆದ್ರೆ ಆ ಅಳುವಿಕೆ ಕೂಡ ಅವ್ರಿಗೆ ಕೇಳಲ್ಲ, ಕೇಳದೆ ತೋರಿ ತೋಕರೆಂದಲ ಅತಿ ಮಾನವ ಎತ್ತಿಕೊಂಡು ಅವರು ಭಗವಂತ ನೋಡ ತೋಕರು, ಭಗವಂತ ನೋಡ ಸೇವಕರು ನಾವು ಅಂತ ತಿಳ್ಕೊಂಡು ಆ ಭಕ್ತಿ ಅಂತ ಅನ್ನುವಂಥದ್ರಲ್ಲಿ ಈ ಕಾಮವನ್ನು ಸೇರಿ ಜಾಗೃತವಾಗಿ ಅವರು ಹೋದ್ರು, ಓಡಿ ಓಡಿ ಹೋದ್ರು ಅಂತಾರೆ. ಕರೆದ ಹಾಲ ಬಿಸುಟು ತಮ್ಮಯ್ಯ ತರಳರಿಗೆ ಸ್ತನ ಪೂರ್ಣ ಕೊಡದೆ ಪರಿವೇಷಣವ ಮಾಡುತ್ತಾ ಬಿಟ್ಟರು ಹರಿಯ ಕೊಳಲ ಧ್ವನಿ ಕೇಳಿ. ಇಲ್ಲಿ ಬಂದು ಒಂದೇನು ಅಂದ್ರೆ ಐದನೇ ಪದ್ಯದಲ್ಲಿ ಇಲ್ಲಿ ಒಂದೇ ಒಂದು ಲೈನ್, ಎರಡ್ ಲೈನ್ಸ್ ಮಾತ್ರ ಇದೆ. ಬೇರೆ ಎಲ್ಲಾ ಪದ್ಯಗಳಲ್ಲಿ ಆರು ಆರ್ ಇದೆ, ನಾಲ್ಕ್ ಇದೆ, ಇಲ್ಲಿ ಬಂದು ಎರಡೇ ಲೈನ್ಸ್ ಇದೆ. ಕರೆದ ಹಾಲು ಬಿಸುಟು, ಕರೆದ ಹಾಲು ಕರ್ತಾ ಇದ್ದವರು ಹಾಲನ್ನು ಅಲ್ಲೇ ಇಟ್ಟು ಬಿಟ್ರು, ಏನು ಹಂಗೆ ಬಿಟ್ಟು ಓಡಿದ್ರು. ತಮ್ಮಯ್ಯ ತರಳರಿಗೆ ಮಕ್ಕಳು ಅಂತ ಅನ್ನುವಂತ ಮಗು, ಅವರಿಗೆಲ್ಲ ಬಂದು ಅವ್ರ ಸ್ತನ್ಯಪಾನವನ್ನು ಮಾಡ್ತಾ ಇರುವಂತವ್ರು, ಆ ಮಗು ಹಾಲನ್ನು ಕುಡಿಯೋದಕ್ ಮುಂಚೆನೆ ಅದನ್ನ ಅಲ್ಲೇ ಕಳಗಿಳಿಸಿ ಬಿಟ್ರು, ಇಟ್ಟು ಇಲ್ಲೇ ಬಿಟ್ಬಿಟ್ಟು ಅವ್ರು ಹೊರಟ್ರು. ಈ ತರ ಏನು ಅಂದ್ರೆ ಆಯಾ ಕೆಲಸಗಳನ್ನು ಏನೇನು ಮಾಡ್ತಾ ಇದ್ರೆ ಕೂಡ ಆ ಎಲ್ಲಾ ಕೆಲಸಗಳು ಕೂಡ ಅವ್ರಿಗೆ ಏನುವೇ ಲೆಕ್ಕಕ್ಕಿರ್ಲಿಲ್ಲ. ಭಗವಂತ ನೋಡ ಈ ವೇಣುನಾದವನ್ನು ಕೇಳಿದ ಕೂಡ್ಲೆ ಅಷ್ಟನ್ನು ಬಿಟ್ಟು ತೊರೆದ್ರು. ಪರಮಾತ್ಮ ನೋಡ ಈ ಕೊಳಲಿನ ನಾದವನ್ನು ಕೇಳಿ ಅಂತ ಅನ್ನೋದ್ನ ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ಕರವಲಯವ ಕಾಲಿಗಿಟ್ಟುಕೊಂಡು ಚರಣಭೂಷಣ ಕೈಗೆ ಸಿಕ್ಕಿಸಿ ಕರ್ಣ ಕುಂಡಲ ನಾಸದಲ್ಲಿಟ್ಟು ಬರಿಯ ಮೂಗುತಿ ಕಿವಿಗಿಟ್ಟು ಕೊರಳ ಮಾಲೆಯನ ಕೊರಳ ಮಾಲೆಯನೇ ಕಟಿಗೆ ಸುತ್ತಿ ಕೊರಳಿಗೆ ಕಾಂಚಿ ದಾಮವ ಹಾಕಿ ನೆರೆ ನಿವಾರಿಸುವರು ನೂಕಿ ಪರಮ ಪುರುಷ ನೈದಿದರು. ಕರವಲಯವ ಅಂದ್ರೆ ಕೈಯಲ್ಲಿ ತೊಡೋಂತ ಬಳೆಯನ್ನು ತಗೊಂಡು ಅವರು ಕಾಲಿಗೆ ಇಟ್ಕೊಂಡ್ರು. ಕಾಲಿಗೆ ಚರಣಭೂಷಣ, ಕಾಲಿಗೆ ಏನು ಭೂಷಣವಾಗಿದೆಯೋ ಅದನ್ನು ಬಂದು ಅವ್ರು ಕೈಗೆ ಹಾಕೊಂಡ್ರು ಅಂತಾರೆ, ಸಿಕ್ಕಿಸಿಕೊಂಡ್ರು. ಆಮೇಲೆ ಇಲ್ಲಿ ಆ ವರ್ಡ್ ನ ನೋಡಿ, ಸಿಕ್ಕಿಸೋದು ಅಂತಂದ್ರೆ ಅದು ಅವ್ರೊಂದು ಅರ್ಜೆಂಟ್ ಆಗಿ ನಾವು ಮಾಡಿದಾಗ ಹಾಕೊಂಡ್ ಬಾ ಅಂತಂದ್ರು, ಹಂಗೆ ಸುಮ್ಮನೆ ಹಂಗೆ ದೂರಿಸ್ಕೊಂಡ್ರು ಅಂತಾರೆ, ಏನೋ ತಾನೋ ಅಂತ ದೂರಿಸ್ಕೊಂಡ್ರು. ಆಮೇಲೆ ಕರ್ಣ ಕುಂಡಲ ನಾಸದಲ್ಲಿಟ್ಟರು, ಕಿವಿಯಲ್ಲಿ ಹಾಕ್ಬೇಕಾದ ಆಭರಣನ ಮೂಗಲ್ಲಿ ಇಟ್ಟುಬಿಟ್ರು, ಮೂಗಲ್ಲಿರುವಂತ ಆಭರಣನ್ನು ಬರಿಯ ಮೂಗುತಿಯನ್ನು ಬಂದು ತೆಗೆದು ಕಿವಿಗಿಟ್ಟರು. ಕೊರಳ ಮಾಲೆಯನ್ನು ಕಟಿಗೆ ಸುತ್ತಿದರು, ಕಟಿ ಆ ಒಡ್ಯಾನ ತರ ಕೊರಳಲ್ಲಿ ಹಾಕುವಂತ ಮಾಲೆಯನ್ನು ಸುತ್ಕೊಂಡ್ಬಿಟ್ರು. ಕೊರಳಿಗೆ ಬಂದು ಒಡ್ಯಾನನ್ನ ತಗೊಂಡು ಹಾಕಿದ್ರು. ಕಾಂಚಿಧಾಮ ಅಂತಂದ್ರೆ ಅದೇ ವೇಸ್ಟ್ ಬೆಲ್ಟ್, ಅದನ್ನ ತಗೊಂಡು ಅವರು ಕೊರಳಿಗೆ ಹಾಕೊಂಡ್ರು, ಕುತ್ತಿಗೆಗೆ ಹಾಕೊಂಡ್ರು. ನೆರೆ ನಿವಾರಿಸುವವರು ವರನು ನೂಕಿ ಪರಮ ಪುರುಷನ್ ಐದಿದರು. ಅಲ್ಲಿಂದ ಇನ್ಯಾರಾದ್ರೂ ಅವ್ರನ್ನ ತಡೆದ್ರು ಕೂಡ ಅದನ್ನು ದೂರ ಮಾಡಿ ಅವರು ಓಡಿದ್ರು. ಎಲ್ಲಿ ಓಡಿದ್ರು ಅಂತಂದ್ರೆ ಪರಮ ಪುರುಷನ್ ಐದ್, ಅಲ್ಲಿ ಎಲ್ಲಿ ಪರಮ ಪುರುಷನಾಗಿ ಭಗವಂತ ಇದ್ದಾನೋ ಅಲ್ಲಿ ಅವ್ರು ಹೋಗಿ ಸೇರಿದ್ರು. ಯಾವ ಪರಮ ಪುರುಷ ಅಂತ ಅನ್ಬೇಕಾದ್ರೆ ಅವನ್ನ ಬಂದು ಪ್ರಧಾನ ಪುರುಷ ಅಂತ ಹೇಳ್ತಾರೆ. ಪ್ರಧಾನ ಪುರುಷ ಯಾರು ಅಂತ ಕೇಳಿದ್ರೆ ಪ್ರಸನ್ನ ಶ್ರೀನಿವಾಸ ದಾಸರು ಹೇಳ್ತಾರೆ, ಪ್ರಕೃತಿಗೂ ಪುರುಷನಿಗೂ
ಈಶನಾಗಿರುವಂತ ಪ್ರಧಾನ ಪುರುಷೇಶ್ವರ ನಮೋ ನಮೋ ಶ್ರೀಶ. ಬಂದ ಹೇತು ಪ್ರಕೃತಿಗೂ ಬದ್ಧ ಮಾನ ಜೀವನಿಗೂ ಸತ್ತಾದಿದಾತನು ಪ್ರವರ್ತಕ ನಮೋ ಆತ್ಮ ಅಂತ. ಅಂದ್ರೆ ಪ್ರವೃತ್ತಿ ಅಂತ ಅನ್ನೋದು ಸತ್ತ ಅಂತ ಅನ್ನೋಂಥದ್ದು. ಏನು ಸತ್ತ ಅಂತಂದ್ರೆ ಇರುವಿಕೆ ಅಂತ ಅರ್ಥ. ಇರುವಿಕೆಗೆ ಕಾರಣನಾಗಿರುವಂತ ಇಲ್ಲಿ ಬಂದು ಪರಮ ಪುರುಷನ ಅಂತ ಹೇಳುವಾಗ್ಲೇ ಅಲ್ಲಿ ಹೇಳ್ತಾರೆ ಭಾಗವತದಲ್ಲಿ ಅವರು ಏನನ್ನು ತಿಳ್ಕೊಂಡಿದ್ರು ಅಂತ. ಆಮೇಲೆ ಅವ್ರು ಕೃಷ್ಣನಿಗೆ ಹೇಳ್ತಾರೆ ನೀವ್ ಯಾಕೆ ಇಲ್ಲಿ ಬಂದ್ರಿ ಅಂತ. ಕೃಷ್ಣ ಕೇಳ್ತಾನೆ ನಿಮ್ ಗಂಡಂದ್ರನ ಬಿಟ್ಟು ನೀವ್ ಯಾಕೆ ಇಲ್ಲಿ ಬಂದ್ರಿ ಅಂತ. ಅವಾಗ ಅವ್ರು ಹೇಳ್ತಾರೆ ನೀನು ಪರಮ ಪುರುಷ ಅಂತ. ಅಂದ್ರೆ ನೀನು ಪ್ರಕೃತಿಗೆ ಪುರುಷನಿಗೆ ಈಶ. ಪುರುಷ ಅಂದ್ರೆ ಇಲ್ಲಿ ಜೀವ ಅಂತ ಅರ್ಥ. ಯಾವುದು ಜೀವ ಅಂತಂದ್ರೆ ಸೋಲು, ಪ್ರಕೃತಿ ಅಂತಂದ್ರೆ ಈ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಮ್ಯಾಟರ್ಸ್ ಅದನ್ನು ನಿಯಂತ್ರಣ ಮಾಡ್ತಾ ಇರುವಂತ ಚಿತ್ ಪ್ರಕೃತಿ ಆಗಿರುವಂತ ಲಕ್ಷ್ಮಿ. ಎಲ್ಲರನ್ನು ನಿಯಂತ್ರಣ ಮಾಡುವಂತ ಆತ್ಮ ನೀನು ಶ್ರೀಶ. ಶ್ರೀಶ ಅಂದ್ರೆ ಸಂಪತ್ಭರಿತವಾಗಿರುವಂತ ಲಕ್ಷ್ಮಿಗೆ ಕೂಡ ನೀನ್ ಈಶ ಅಂತಂದು. ಅವಳೋಡ ವ್ಯಾಪಾರವನ್ನು ಮಾಡಿಸುವಂತವ ನೀನೇ ತಾನೆ. ನೀನು ಬಂದು ಈ ಬಂಧ ಹೇತು ಆಗಿರುವಂತ ಪ್ರಕೃತಿ. ಬಂಧ ಹೇತು ಅಂತಂದ್ರೆ ಬಂಧನಕ್ಕೆ ಕಾರಣವಾಗಿರುವಂತದ್ದು ತ್ರಿಗುಣಗಳು. ಆ ತ್ರಿಗುಣಗಳಿಗೆ ಕೂಡ ನೀನೇ ತಾನೆ ಪ್ರವೃತ್ತಿ ಮಾಡುವಂತದ್ದು, ಸತ್ತ ಮಾಡುವಂತದ್ದು. ಸತ್ತ ಅಂದ್ರೆ ಅವರೋಡ ಇರುವಿಕೆಗೆ ನೀನ್ ಕಾರಣವಾಗಿದ್ದಿ. ಒಂದು ಸತ್ವಗುಣದಿಂದ ಏನ್ ಪ್ರಭಾವ ಆಗ್ಬೇಕು ಅದನ್ನು ಮಾಡಿಸೋದಕ್ಕೆ ಕಾರಣ ನೀನೇ ತಾನೆ ಅಂತಾರೆ. ಅಂತ ಆತ್ಮ ನೀನು. ಆತ್ಮ ಅಂದ್ರೆ ನೀನ್ ಅದ್ರೊಳಗೆಲ್ಲ ಇದ್ದಿ, ನನ್ನೊಳಗೂ ಇದ್ದಿ. ಆತ್ಮ ಅಂದ್ರೆ ಎಲ್ಲರ ಅಂತರ್ಯಾಮಿಯಾಗಿದ್ದು ನಿಯಮನ ಮಾಡುವಂತ ಅವನು. ಜಡದಲ್ಲಿಯೂ ನೀನೇ ತಾನೆ ನಿಯಮನ ಮಾಡುವಂತವ. ಯಾಕಂದ್ರೆ ಜಡದಲ್ಲಿ ಇದ್ದು ಜಡದೊಳಗೆ ಒಂದು ಅಭಿಮಾನಿತ್ವವನ್ನು ಒಂದು ದೇವತೆಗೆ ಕೊಡ್ತಿ, ಅದ್ರೊಳಗೆ ಅದನ್ನ ನೀನೇ ನಿಯಮನ ಮಾಡ್ತಿ. ಸೊ ನಿನ್ನಂತ ಒಂದು ಪರಮ ಪುರುಷ ಇದ್ದಾನಂತನ್ವಾಗ ಅವನೋಡ ಕರೆ ನನಗ್ ಬಂದ್ಮೇಲೆ ಇನ್ ಯಾವುದನ್ನು ನಾನ್ ಲೆಕ್ಕಿಸೋದು ಅಂತ ಓಡಿ ಹೋದ್ರು ಅವರೆಲ್ಲ ಅಂತಾರೆ. ಆಮೇಲೆ ಅವ್ರ ಅಂತಾರೆ ಭವನದವನ ಬಿಟ್ಟು ಶಿರಿಮಾದವನ ಭಕುತಿ ನಟ್ಟು ವಿರಹದ ಹವದಿ ನೊಂದು ವಿಷ್ಣು ಭಾವುಕ ರವರು ವೇಣು ವರಸ್ ವೇಣು ರಸವ ರೇ ವೇಣು ರವ ರಸ ಅಂತ. ರವ ಅಂದ್ರೆ ಶಬ್ದ, ಅದ್ರೊಟ ರಸ. ಸವಿದು ಪ್ರಿಯ ವಿಯೋಗ ದುಸ್ಸಹ ಲವಯುಗವೆಂದು ಗುಣತ್ರಯಂಗಳ ಹವಣ ಮುರಿದು ಚಾರ ಮುಕುತಿ ಭಾವದಿ ಅಚ್ಚುತನ ನೆನೆದರು. ಅವ್ರು ಬಂದು ಭವದ ಧವನ ಬಿಟ್ಟು, ಭವನ ಧವನ ಬಿಟ್ಟು ಆ ಲೋಕ. ಭವನ ಅಂತಂದ್ರೆ ಮನೆ ಬಾಗಿಲು. ಅವರೋಡ ಗಂಡಂದ್ರು ಧವನ ಬಿಟ್ಟು ಶಿರಿ ಮಾಧವನ ಭಕುತಿಯ ಅಟ್ಟು. ಭಕ್ತಿ ಬಂದು ಯಾರಲ್ಲಿ ಇಟ್ರು ಅಂದ್ರೆ ಮಾಧವನಲ್ಲಿ ಇಟ್ರು. ಗೋವಿಂದ ದಾಮೋದರ ಮಾಧವೇತಿ ಅಂತ ಅವ್ರು ಹಾಡ್ತಾ ಇರುವಂತ. ಅವರೋಡ ಆ ಬೆಣ್ಣೆಯನ್ನು ಕಡಿಬೇಕಾದ್ರೆ ಕೂಡ ಸದಾ ಕಾಲವು ಗೋವಿಂದ ನಾಮ ಸ್ಮರಣೆಯನ್ನು ಮಾಡ್ತಾ ಇ ಗೋವಿಂದ ದಾಮೋದರ ಮಾಧವೇತಿ ಅಂತ. ಮಾಧವ ಮಾಧವ ಅಂತ ಅವ್ರು ಹೇಳ್ತಾ ಇರೋರು. ಆ ಮಾಧವನೇ ಇವಾಗ ನಮ್ಮನ್ನು ಕರೆದಿದ್ದಾನ, ನಾವು ಓಡ್ಬೇಕು ಅಂತಂದು ಎಲ್ಲವನ್ನು ಬಿಟ್ಟು ಓಡಿದ್ರು. ಭಕೃತಿಯನ್ನು ತುಂಬಾ ಉತ್ಕೃಷ್ಟವಾಗಿ ಮನಸ್ಸಲ್ಲಿ ಇಟ್ಕೊಂಡು ಆ ವಿರಹ ಅಂತ ಅನ್ನುವಂಥದ್ದು ಅವ್ರಿಗೆ ಇವಾಗ ಇದೆ. ಏನು ನಾವು ಭಗವಂತನ ಹತ್ರ ಇಲ್ಲ, ಕೃಷ್ಣನ ಹತ್ರ ನಾವು ಇಲ್ಲ ಅಲ್ಲ, ಈಗ ನಾವು ಅಲ್ಲಿ ಹೋಗಿ ಸೇರ್ಬೇಕು ಅಂತ, ಅವನ ಹತ್ರ ನಾವು ಹೋಗ್ಬಿಡ್ಬೇಕು ಅಂತ ಅನ್ನುವಂತ ಒಂದು ಬಯಕೆ ಇಟ್ಕೊಂಡು ಆ ವಿರಹ ಆಗಿರುವಂತದ್ರಿಂದ ಅವ್ರಿಗೆ ನೊಂದಿತ್ತು. ವಿಷ್ಣು ಭಾವುಕರ್ ಅವರು ವಿಷ್ಣುವನ್ನೇ ಪ್ರೀತಿಸ್ತಾ ಇರುವಂತವ್ರು. ಸರ್ವ ಪ್ರೇರಕನಾಗಿರುವಂತವನೇ ವಿಷ್ಣು ಅಂತ. ವಿಷ್ಣುವನ್ನು ಪ್ರೀತಿಸ್ತಾ ಇರುವಂತ ಭಾವುಕವಾಗಿರುವಂತ ಜನ ಅಂದ್ರೆ ಯಾವಾಗ್ಲೂ ಅವ್ರಿಗೆ ಇನ್ನೊಬ್ರೋಡ ಒಂದು ದಾಕ್ಷಿಣ್ಯಕ್ಕೋ ಇನ್ನೊಬ್ರೋಡ ಒಂದು ಇದು ಮಾಡ್ಲೇಬೇಕು ಅಂತ ಅನ್ನೋದ್ರಿಂದ ಮಾಡುವಂತದ್ದಲ್ಲ, ಅವರೋಡ ಮನಸ್ಸಲ್ಲೇ ಅದಿದೆ ಆ ಪ್ರೀತಿ ಅಂತ ಅನ್ನೋದನ್ನ ಭಾವುಕತೆ ಅಂತ ಅಂತಾರೆ. ಪ್ರೀತಿಯನ್ನ ವ್ಯಕ್ತಿ ಮಾಡಿಸುವಂತದ್ದು ವೇಣು. ಆ ವೇಣು ರವ ರಸ, ವೇಣುವೋಡ ನಾದದ ರಸವನ್ನು ಅವರು ಸವಿದು ಪ್ರಿಯ ವಿಯೋಗ ದುಸ್ಸಹ. ಈ ಪ್ರಿಯ ವಿಯೋಗ ನಮ್ಮ ಪ್ರೀತಿಯಾದ ಭಗವಂತ ಕೃಷ್ಣ ರೂಪದಲ್ಲಿ ಇದ್ದಾನ, ಅವನೋಡ ವಿಯೋಗ ನಮಗ್ ಇವಾಗಿದೆ, ಅದನ್ನು ನಾವು ಸಹಿಸೋದಿಕ್ ಸಾಧ್ಯವೇ ಇಲ್ಲ. ಈಗಲೇ ನಾವು ಅವನ್ನ ಸೇರಿಸ್ಬೇಕು. ಒಂದು ಕ್ಷಣ ಕೂಡ ನಮ್ಗೆ ಲವ ಅಂತಂದ್ರೆ ಒಂದು ಕ್ಷಣ, ಅದು ಯುಗವಾಗಿದೆ ನಮ್ಗೆ. ಇಲ್ಲಿಂದ ನಾವು ಯಾವಾಗ ಒಂದು ಜಾಗವನ್ನು ತಲುಪುವೆವು ಅಂತ ಅವ್ರಿಗಿತ್ತು. ಮನೆಯಿಂದ ಬೃಂದಾವನದ ಈ ಪ್ರದೇಶಕ್ಕ ಅವ್ರು ತಲುಪಬೇಕು. ಅದೇ ಅವ್ರಿಗೆ ಬಂದು ಆ ಕಾಲ ಒಂದು ದೊಡ್ಡ ಯುಗವಾಂಗ ಕಾಣ್ತಾ ಇದೆ. ಗುಣತ್ರಯಂಗಳ ಹವಣ ಮುರಿದು, ಏನು ಗುಣತ್ರಯ ಇರತ್ತೆ ಅದ್ ನಮ್ನ ಬಂಧಿಸತ್ತೆ. ಆ ಹವಣವನ್ನು ಮುರಿದ್ರು ಅಂತಂದ್ರು. ಗುಣತ್ರಯದ ಹವಣ ಅಂತ ಅನ್ನುವಂತಂದ್ರೆ ಅದು ಈ ಪ್ರಕೃತಿಯೋಡ ಬಂಧನ. ಅದು ದೇಹ ಮತ್ತೆ ಗೇಹ, ನೆಂಟರು ಬಾಂಧವರು, ಈ ಮನೆ ಬಾಗಿಲು, ನಮ್ಮ ಸ್ಟೇಟಸ್ಸು ಎಲ್ಲವೇ ಅದ್ರಲ್ಲಿ ಬರತ್ತೆ. ಇವೆಲ್ಲ ಕೂಡ ನನಗ್ ಬೇಡ ಅಂದ್ರು. ಯಾವುದೇ ಸ್ಟೇಟಸ್ಸು ನನಗ್ ಬೇಡ ಅಂತಂದು ಅದೆಲ್ಲ ಮುರಿದ್ರು ಅವರು.
ಜಾರಬಕುತಿ ಮಾಡಿದ್ರು. ಭಗವಂತ ನನ್ನ ಗಂಡನಾಗ್ಬೇಕು, ನಾ ಅವನನ್ನು ಪ್ರೀತಿಸ್ಬೇಕು ಅಂತ ಅನ್ನುವಂತ ಜಾರುಬಕುತಿಯಿಂದ ಅವರು ಅಚ್ಯುತನನ್ನು ನೆನೆದರು. ಅಲ್ಲಿ ಬಂದು ಮತ್ತೆ ಅಚ್ಯುತ ಅಂತ ಅನ್ನೋದ್ರು, ಚ್ಯುತಿ ಇಲ್ಲದ ಪರಮಾತ್ಮನ್ನ ಅವ್ರು ನೆನೆದ್ರು. ಅವ್ರಿಗೆ ಬಂದು ಚ್ಯುತಿ ಹೇಗಾಗೋದು, ಯಾರಿಗೆ ಬಂದು ಹೇಗೆ ಉಪಾಸನೆ ಮಾಡ್ತಾರೋ ಹಾಗೆ ಅವ್ರಿಗೆ ಬಂದು ಲಭ್ಯ ಆಗತ್ತೆ ಅವರೋಡ ಗುಣ ಅಂತ ಅನ್ನೋದು. ಭಗವಂತನಲ್ಲಿ ಅವರು ಏನು ಚ್ಯುತಿ ಇಲ್ಲ ಅಂತ ಅನ್ನೋದ ನೆನೆಸಿದ್ರು. ಸುಂದರ ಅಂಗ ಅವನು ಅಂತ ತಿಳ್ಕೊಂಡ್ರು. ಅವ್ರಿಗೆ ಬಂದು ಭಗವಂತನೋಡ ಪ್ರೀತಿಯಿಂದ ಅವನೋಡ ಸಂಘ ಹೆಂಗ್ ಸಿಕ್ಕತ್ತೆ ಅಂತ ಅನ್ನೋದನ್ನ ಮುಂದೆ ವರ್ಣನೆ ಮಾಡ್ತಾರೆ. ಅವನು ಮುಂದೆ ಅವ್ರಿಗೆ ಏನು ಉಪದೇಶವನ್ನು ಕೊಡ್ತಾರೆ, ಅವ್ರು ಹೇಗೆ ಅದನ್ನ ಉತ್ತರವನ್ನು ಮಾಡ್ತಾರೆ, ಇದೆಲ್ಲ ಅವನು ಭಾಗವತದಲ್ಲಿ ಬಂದಿರೋ ಹಂಗೆ ಇಲ್ಲಿ ಬಂದು ದಾಸರಾಯರು ನಮ್ಗೆ ತಿಳಿಸ್ತಾರೆ. ಅದನ್ನು ನಾವು ಇನ್ನೊಂದ್ ಬಾರಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇದನ್ನ ಸಮರ್ಪಣೆ ಮಾಡೋಣ. ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣ ಪ್ರೇರಣ್ಯ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಕೃಷ್ಣ ಅರ್ಪಣ ಮಸ್ತು. ಹರೇ ಶ್ರೀನಿವಾಸ. ಕಾಮನಯ್ಯನ ಕಾಮಿನಿಯರ ಕಾಮುಕ ಭಕ್ತಿಯ ಮುಕ್ತಿ ಸೋಮಕುಲಾಬ್ಧಿ ಸೋಮ ನೀರದ ಶಾಮನ ಪ್ರೇಮ ಪಾತ್ರರು ಕಾಮನಯ್ಯನ ಕಾಮಿನಿಯರ ಕಾಮುಕ ಭಕ್ತಿಯ ಮುಕ್ತಿ ಮುಗ್ಧಾಂಗಿಯಣ ಮುಖವನು ಪ್ರಿಯ ಸ್ನಿಗ್ಧ ಸುಹಾಸದಲ್ಲಿ ಚುಂಬಿಸುವಂತೆ ದುಗ್ಧಾಧಿಯ ಜಾತನು ದಯದಲ್ಲಿ ಪ್ರಾಗ್ವಧು ಸಂಗಮ ಮೆರೆಯಲು ಸೋಗಿಯಾಯಿತು ಗೋಪಾಲಕರ ವಧುವರ್ಗಕೆಯಳ ಕಪು ಬಿಲ್ಲಿನವನ ಸುಮಗಣಕ್ಕೆ ಮರುಳುಗೊಂಡ ರಾಘವ ಊಗಡ ವೇಣುನಾದಕ್ಕೆ ಕಾಮನಯ್ಯನ ಕಾಮಿನಿಯರ ಕಾಮುಕ ಭಕ್ತಿಯ ಮುಕ್ತಿ ಕುಸುಮ ತರುಲತಾಖ್ಯ ಶಿಶುಗಳ ಸೇವಾ ಕರಸ್ಪರ್ಶದಿಂದಲಿ ಶಶಿಯು ಪರಾಮೃಷವ ಮಾಡಿ ಸುಸುಖವೀವ ತೆರದಲ್ಲಿ ಪಸರಿಸಿದನು ಶೀತ ಕಿರಣಗಳ ಬಿಸಜ ಸಖನ ತಾಪವಡಗೆ ಶಿಶಿರ ಋತುವಿನ ಯಶಸುವನದಿ ಶಶಿಮುಖಿಯರೆದೆಗೆ ಇಸಿತು ಕಾಮನಯ್ಯನ ಕಾಮಿನಿಯರ ಕಾಮುಕ ಭಕ್ತಿಯ ಮುಕ್ತಿ ಶ್ರೀಕರಣವಾರುಣ ಕುಂಕುಮದಿಂದ ಲಕು ವಿಮುಖವು ಒಪ್ಪುವ ತೆರದಿ ಸುಕಲಾನಿಧಿಯ ಬಿಂಬವನದಿ ಶ್ರೀಕೃಷ್ಣ ಕಂಡು ವೇಣುವನು ಬೇಕಾದವಾಮ ದೃಶಯರಿಗೋ ಸುಗ ಅನೇಕ ಮಂಜುಣ ರಾಗಗಳ ನುಡಿಸಿದ ಆಕಾಂತೆಯ ರಾಗ ಕೇಳಿದ ಮಾರಸಾಯಕದಿ ಉರುಚಿತವೇಗದಿ ಕಾಮನಯ್ಯನ ಕಾಮಿನಿಯರ ಕಾಮುಕ ಭಕ್ತಿಯ ಮುಕ್ತಿ ನೂಕಿಲ ಜಯನು ನಡೆದರೆಲ್ಲರೂ ಶ್ರೀಕಾಂತನನ್ನೊಡಗೂಡಲಾಗಿ ಮನೆಯ
ವೃಷರ ಆಕಳ ಕರೆಸಿ ವೃಷಕ್ಕೆ ಉರುವ ಹಾಕಿ ಶಿಶುಗಣ ಕ್ರೋಶವ ಕೇಳದೆ ತೋಕವೆಂದಳತಿ ಮಾನವೆತ್ತಿಕೊಂಡು ರಾಕ ಚಂದ್ರಾಸೆಯರು ನಡೆದರು ಕಾಮನಯ್ಯನ ಕಾಮಿನಿಯರ ಕಾಮುಕ ಭಕ್ತಿಯೇ ಮುಕ್ತಿ ಕರೆದ ಹಾಲ ಬಿಸುಟು ತಂಬಯ ತರಣಕ್ಕೆ ಸ್ತನ ಪೂರ್ಣ ಕೊಡದೆ ಕರೆದ ಹಾಲ ಬಿಸುಟು ತಂಬಯ ತರಣಕ್ಕೆ ಸ್ತನ ಪೂರ್ಣ ಕೊಡದೆ ಪರಿವೇಷಣ ಭಕ್ತಿಯೇ ಮುಕ್ತಿ ಸೋಮಕುಲಾ